Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ನಾವು ನೋಡ್ರಿ ಇವತ್ತು 24/8/2023 ಏನಪ್ಪಾಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ರಿಟನ್ ಬೈ ಫಿರೋಜ್ ವರುಣ್ ಗಾಂಧಿ. ನೋಡ್ರಿ ಫಿರೋಜ್ ವರುಣ್ ಗಾಂಧಿ ಅವರು ಯಾವಾಗಲೂ ಆರ್ಟಿಕಲ್ ಬರೆದ್ರೆ ಇಟ್ಸ್ ರಿಲೇಟೆಡ್ ಟು ಅವರ್ ಎಕ್ಸಾಮಿನೇಷನ್ ಇಟ್ ಸೆಲ್ಫ್. ಅಂದ್ರೆ ನೋಡ್ರಿ ಇವರೇನೇ ಆರ್ಟಿಕಲ್ಸ್ ಬರೆದ್ರು ಸಹ ಏನಪ್ಪಾಂದ್ರೆ ನಮ್ಮ ಎಕ್ಸಾಮಿನೇಷನ್ ಗೆ ಸಹಾಯವಾಗುವಂಗೆ ಅವರು ಆರ್ಟಿಕಲ್ಸ್ ಅನ್ನ ಬರೆದಿರ್ತಾರೆ. ನೋಡ್ರಿ ಇದು ಮೇನ್ಸ್ ಆನ್ಸರ್ ರೈಟಿಂಗ್ ಹೆಲ್ಪ್ ಆಗುವಂತ ಒಂದು ಆರ್ಟಿಕಲ್ಸ್ ಅನ್ನ ಬರೆದಿದ್ದಾರೆ. ಇಲ್ಲೇನ್ ಹೇಳ್ತಿರ್ತಾರೆ ಅಂದ್ರೆ ನೀಡೆಡ್ ವೆಲ್ ಕ್ರಾಫ್ಟೆಡ್ ಸೋಷಿಯಲ್ ಸೆಕ್ಯೂರಿಟಿ ನೆಟ್ ಫಾರ್ ಆಲ್. ಅಂದ್ರೆ ನೋಡ್ರಿ ನಮಗೆ ಅವಶ್ಯಕವಾಗಿ ಬೇಕಾಗಿದೆ, ಅದು ಕೂಡ ಏನಪ್ಪಾಂದ್ರೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಒಂದು ಸರಿಯಾಗಿ ಜೋಡಿಸಿದಂತ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಸಾಮಾಜಿಕ ಭದ್ರತೆ. ಅದೇನಂದ್ರೆ ಕೇವಲ ಸ್ಯಾಲರೈಸ್ಡ್ ಎಂಪ್ಲಾಯೀಸ್ ಗೆ ಮಾತ್ರ ಅಲ್ಲ, ಬದಲಾಗಿ ಅನ್ಸ್ಯಾಲರೈಸ್ಡ್ ಎಂಪ್ಲಾಯೀಸ್ ಅಂದ್ರೆ ನೋಡ್ರಿ ರೆಗ್ಯುಲರ್ ಸ್ಯಾಲರೈಸ್ಡ್ ಎಂಪ್ಲಾಯೀಸ್ ಯಾರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಈ ಒಂದು ಸಾಮಾಜಿಕ ಭದ್ರತೆ ಬೇಕಾಗಿಲ್ಲ, ಬದಲಾಗಿ ಎಲ್ಲರಿಗೂ ಕೂಡ ಈ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಲ್ಲಿ ಏನಿರ್ತಾರೆ ಅವ್ರಿಗಿರ್ಬೋದು, ದಿನಗೂಲಿ ಕಾರ್ಮಿಕರಿಗೆ ಏನಿರುತ್ತೆ ಅವ್ರಿಗಿರ್ಬೋದು, ಅದಕ್ಕೆ ಬೇಕಾದಂತ ಒಂದು ಸಾಮಾಜಿಕ ಭದ್ರತೆಯನ್ನ ನಾವೀಗ ಒದಗಿಸಿಕೊಡ್ಬೇಕಾಗಿದೆ ಅಂತೇಳಿ ಫಿರೋಜ್ ವರುಣ್ ಗಾಂಧಿ ಅವರು ಇಲ್ಲಿ ಆರ್ಟಿಕಲ್ ಅನ್ನ ಬರೀತಿದ್ದಾರೆ. ಭಾರತದಲ್ಲಿ ನೋಡ್ರಿ 43% ಈಗ ಸ್ಯಾಲರೈಸ್ಡ್ ಎಂಪ್ಲಾಯೀಸ್ ಏನಿದ್ದಾರೆ ಅಥವಾ ಈ ಸಂಬಳವನ್ನು ತೆಗೆದುಕೊಳ್ಳುವಂತ ಕಾರ್ಮಿಕ ಬಲ ಏನಿದೆಲ್ಲ ಇವರಿಗೆ ಯಾವುದೇ ತರನ ಅಂತ ಏನಪ್ಪಾ ಅಂದ್ರೆ ಸಾಮಾಜಿಕ ಭದ್ರತೆ ಇಲ್ಲ. ಈ ಸಾಮಾಜಿಕ ಭದ್ರತೆ ಫಲಾನುಭವತೆ ಏನಿದೆಲ್ಲ ಆ ಸಾಮಾಜಿಕ ಭದ್ರತೆ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ಬಂದಂತ 2021-22 ಬಂದಂತ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ನಮಗೆ ಹೇಳ್ತಾ ಇದೆ. ನೋಡ್ರಿ ಇದನ್ನೇನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು 53% ಸ್ಯಾಲರೈಸ್ಡ್ ಎಂಪ್ಲಾಯೀಸ್ ಏನಿದ್ದಾರೆ ಅಂದ್ರೆ ಸಂಬಳ ತಗೊಳ್ಕೊಳ್ಳುವಂತ ಉದ್ಯೋಗಿಗಳೇನಿದ್ದಾರೆ ಇವರಿಗೆ ಯಾವುದೇ ತರನ ಅಂತ ಏನಪ್ಪಾಂದ್ರೆ ಆಕ್ಸೆಸ್ ಇಲ್ಲ. ಯಾವ್ದಕ್ಕೆ ಆಕ್ಸೆಸ್ ಇಲ್ಲಪ್ಪ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಇರ್ಬೋದು ಅದಕ್ಕೆ ಆಕ್ಸೆಸ್ ಇಲ್ಲ, ಜೊತೆಗೆ ನೋಡ್ರಿ ಪೆನ್ಷನ್ಗೆ ಆಕ್ಸೆಸ್ ಇಲ್ಲ, ಅದೇ ತರನಾಗಿ ಹೆಲ್ತ್ ಕೇರ್ ಆರೋಗ್ಯ ವಿಮೆ ಏನಿರುತ್ತಲ್ಲ ಅದಕ್ಕೆ ಆಕ್ಸೆಸ್ ಇಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಡಿಸಬಿಲಿಟಿ ಇನ್ಶೂರೆನ್ಸ್ ಅಂದ್ರೆ ಇನ್ ಕೇಸ್ ನೋಡ್ರಿ ಕೆಲಸ ಮಾಡ್ಬೇಕಾದ್ರೆ ಏನಾದ್ರೂ ನಮಗೆ ಡಿಸಬಿಲಿಟಿ ಬಂದ್ರೆ ಅಂಗವಿಕಲತೆ ಬಂದ್ರೆ ಅದಕ್ಕೆ ಬೇಕಾದಂತ ವಿಮೆ ಏನಿದೆಲ್ಲ ಅದು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಇನ್ನೊಂದು ಕನ್ಕ್ಲೂಷನ್ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮಲ್ಲಿ 1.9% ಪ್ಯೂರ್ ಅಷ್ಟು ಏನಿದ್ದಾರೆ ಅಂದ್ರೆ ಬಡವರಲ್ಲಿ 1.9% ಅಷ್ಟು ಏನಪ್ಪಾ ಅಂದ್ರೆ ಈ ಒಂದು 20% ವರ್ಕ್ ಫೋರ್ಸ್ ಅಲ್ಲಿ ಬೆನಿಫಿಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ನೋಡ್ರಿ ಬಡವರಲ್ಲಿ ಕೇವಲ ಏನಪ್ಪಾ ಅಂದ್ರೆ 1.9% ಮಾತ್ರ ಈ ಬೆನಿಫಿಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅದೇ ತರ ನೋಡ್ರಿ ನಾವು ಗಿಗ್ ವರ್ಕರ್ಸ್ ಅನ್ನ ತೆಗೆದುಕೊಂಡ್ರೆ ಗಿಗ್ ವರ್ಕರ್ಸ್ ನೋಡ್ರಿ ಭಾರತದ ಒಂದು ಕಾರ್ಮಿಕ ಬಲದಲ್ಲಿ ಇವರ ಒಂದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ಬರ್ತಾರೆ ಅಥವಾ ಎಷ್ಟು ಪರ್ಸೆಂಟೇಜ್ ಜನ ಬರ್ತಾರೆ ಅಂದ್ರೆ 1.3% ಏನ್ ಬರ್ತಾರಲ್ಲ ಇವರಿಗೆ ಯಾವುದೇ ತರ ಅಂತ ಸಾಮಾಜಿಕ ಭದ್ರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ ಈ ಗಿಗ್ ವರ್ಕರ್ಸ್ಗೋಸ್ಕರ ಏನಪ್ಪಾ ಅಂದ್ರೆ ರಾಜಸ್ಥಾನ್ ಗವರ್ಮೆಂಟ್ ಗಿಗ್ ವರ್ಕರ್ಸ್ ಬಿಲ್ ಅನ್ನು ಕೂಡ ಪಾಸ್ ಮಾಡಿತು. ಅಲ್ಲಿ ಯಾವ ತರನಾಗಿ ನೀವು ಇನ್ಶೂರೆನ್ಸ್ ನ ಕೊಡಬೇಕು, ಯಾವ ತರನಾಗಿ ನಾವು ಪ್ಲಾಟ್ಫಾರ್ಮ್ ಇಂದ ಚಾರ್ಜ್ ಮಾಡ್ತೀವಿ, ಗಿಗ್ ವರ್ಕರ್ ಇಂದ ಯಾವ ತರನಾಗಿ ಚಾರ್ಜ್ ಮಾಡ್ತೀವಿ ಅಂತೇಳಿ ಕಂಪ್ಲೀಟ್ ಆಗಿ ಅವ್ರು ಹೇಳಿದ್ರು, ಅದನ್ನು ಕೂಡ ನಾವು ಆಲ್ರೆಡಿ ಅನಲೈಸ್ ಅನ್ನ ಮಾಡಿದೀವಿ. ಸೊ ನಮ್ಮ ಭಾರತದಲ್ಲಿರುವಂತ 1.3% ಅಂದ್ರೆ ಒಟ್ಟಾರೆ ಕಾರ್ಮಿಕ ಬಲದಲ್ಲಿ ನೋಡ್ರಿ 1.3% ಅಷ್ಟೇ ಗಿಗ್ ವರ್ಕರ್ಸ್ ಇದಾರಲ್ಲ ಅವ್ರಿಗೆ ಯಾವುದೇ ತರನಂತ ಸಾಮಾಜಿಕ ಭದ್ರತೆಯ ಫಲಾನುಭವತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಭಾರತದ ಒಂದು ಸಾಮಾಜಿಕ ಭದ್ರತೆ ಸಿಸ್ಟಮ್ ಏನಿದೆ ಈ ವ್ಯವಸ್ಥೆ ಏನಪ್ಪಾ ಅಂದ್ರೆ ತುಂಬಾ ಪ್ಯೂರ್ ಆಗಿದೆ, ಅಂದ್ರೆ ತುಂಬಾ ಬಡತನದಿಂದ ಕೂಡಿದೆ ಅಂತ ಹೇಳ್ತಿದ್ದಾರೆ. ಸಿಎಫ್ಎಸ್ ರ್ಯಾಂಕ್ ಪ್ರಕಾರ ನೋಡ್ರಿ ಭಾರತವನ್ನ ಏನಪ್ಪಾ ಅಂದ್ರೆ 43 ದೇಶಗಳಲ್ಲಿ 40ನೇ ರ್ಯಾಂಕಿಗೆ ಹೋಲಿಸಿದ್ದಾರೆ. ಅಂದ್ರೆ ನಾವು ಕಡು ಬಡತನದಲ್ಲಿ ಕಡು ಬಡವರು ಅಂತೀವಲ್ಲ ಆ ತರದ ಪರಿಸ್ಥಿತಿಗೆ ನಮ್ಮನ್ನ ಹೋಲಿಸಿದ್ದಾರೆ. ಭಾರತದಲ್ಲಿ ನೋಡ್ರಿ ಯಾರು ಯೋಜನೆಯನ್ನ ಜಾರಿಗೆ ಕೊಳಿಸ್ತಾರಲ್ಲ ಅವ್ರು ಆಲ್ರೆಡಿ ಏನಪ್ಪಾ ಅಂದ್ರೆ ಈ ಸಾಮಾಜಿಕ ಭದ್ರತೆ ಬಗ್ಗೆ ಹೆಚ್ಚಿನ ಇಗ್ನೋರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ನೋಡ್ರಿ ಭಾರತದಲ್ಲಿ ಈ ಒಂದು ಯೋಜನೆಗಳು ಯಾವ ತರನಾಗಿ ಅನೌನ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಯುಕೆ ಬಜೆಟರಿ ಅಲೋಕೇಶನ್ಸ್ ಏನಿದೆ ಅಂದ್ರೆ ಬಜೆಟ್ ಏನ್ ಕೊಡ್ತಾರಲ್ಲ ಅದು ಕೂಡ ತುಂಬಾ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಯುಕೆ ಕಮ್ಮಿ ಬಜೆಟ್ ಅನ್ನು ಕೊಡ್ತಾರೆ, ಜೊತೆಗೆ ಅವುಗಳ ಬಳಕೆಯನ್ನು ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ನೋಡ್ರಿ 2011 ಫೈನಾನ್ಷಿಯಲ್ ಇಯರ್ ಅನ್ನ ತೆಗೆದುಕೊಳ್ತಾರೆ, ಅಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಅನ್ನ ಸೆಟಪ್ ಮಾಡಿದ್ವಿ. ನೋಡ್ರಿ ಈ ಫಂಡಿಗೋಸ್ಕರ ಇದು ಯಾರಿಗಿತ್ತು ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಲ್ಲಿ ಯಾರು ಕೆಲಸ ಮಾಡ್ತಿದ್ರಲ್ಲ ಅವರಿಗೋಸ್ಕರ ಸಾಮಾಜಿಕ ಭದ್ರತೆಗೋಸ್ಕರ ನೋಡ್ರಿ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಅನ್ನ ನಾವು ಸೆಟಪ್ ಮಾಡಿದ್ವಿ. ಇಲ್ಲಿ ಇನಿಷಿಯಲ್ ಅಲೋಕೇಶನ್ಸ್ ಎಷ್ಟಿತ್ತಪ್ಪ ಅಂದ್ರೆ 1,000 ಕೋಟಿ ರೂಪಾಯಿ ಇತ್ತು. ಈ ಒಂದು ಸ್ಕೀಮ್ ಯಾರಿಗೆಲ್ಲ ಸಪೋರ್ಟ್ ಮಾಡ್ತಿತ್ತು ಅಂದ್ರೆ ನೋಡ್ರಿ ಯಾರೆಲ್ಲ ಏನಪ್ಪಾ ಅಂದ್ರೆ ಈ ಬಟ್ಟೆಯನ್ನ ನೇಯ್ತಾರೆ, ಆಮೇಲೆ ರಿಕ್ಷಾ ಪುಲರ್ಸ್ ಇದಾರೆ ಅವ್ರಿಗೆ, ಮತ್ತೆ ಬಿಡಿ ವರ್ಕರ್ಸ್ ಯಾರಿದಾರಲ್ಲ ಅವ್ರಿಗೆ ಇದು ಸಹಾಯವನ್ನ ಮಾಡ್ತಾ ಇತ್ತು. ಈ ಒಂದು ಅಮೌಂಟ್ ಅನ್ನ ನಾವು ಕಂಪೇರ್ ಮಾಡಿದಾಗ, ಸೊ ನೋಡ್ರಿ 1,000 ಕೋಟಿ ಏನ್ ಅಮೌಂಟ್ ಇದೆಯಲ್ಲ ಇದನ್ನ ಕಂಪೇರ್ ಮಾಡಿದಾಗ ಇದು ತುಂಬಾ ಕಮ್ಮಿ ಅನ್ಸುತ್ತೆ. ಯಾಕಂದ್ರೆ ನೋಡ್ರಿ ಒಂದು ಅಧ್ಯಯನದ ಪ್ರಕಾರ, ಎಸ್ಪೆಷಲಿ ಸೆಂಟರ್ ಫಾರ್ ಬಜೆಟ್ ಅಂಡ್ ಗವರ್ನೆನ್ಸ್ ಅಕೌಂಟೆಬಿಲಿಟಿ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದಿಷ್ಟು ವರ್ಕರ್ಸ್ ಗೆ ಎಷ್ಟು ಬಜೆಟ್ ಅನ್ನ ನಾವು ಕೊಡಬೇಕಿತ್ತಂದ್ರೆ 22,841 ಕೋಟಿ ರೂಪಾಯಿನ ನಾವು ಮೀಸಲಾಗಿಡಬೇಕಿತ್ತು. ಆದ್ರೆ ಕೇವಲ ನಾವೇನ್ ಮಾಡಿದ್ವಿ ಅಂದ್ರೆ 1,000 ಕೋಟಿನ ಮಾತ್ರ ಮೀಸಲಾಗಿ ಇಟ್ಟಿದ್ದೀವಿ. ಇದು ಏನಾಗುತ್ತಪ್ಪ ಅಂದ್ರೆ ತುಂಬಾ ಕಡಿಮೆ ಅನ್ಸುತ್ತೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ರಿಪೋರ್ಟ್ ಪ್ರಕಾರ ನೋಡ್ರಿ 2017 ಅಥವಾ ಫೈನಾನ್ಷಿಯಲ್ ಇಯರ್ 2017ರಲ್ಲಿ ನೋಡ್ರಿ ಈ ಒಂದು
ಏನ್ ಸ್ಕೀಮ್ ತಂದಿದ್ರಲ್ಲ ಆ ಸ್ಕೀಮ್ಗೆ ಅವರು ಸ್ಟಡಿಯನ್ನ ಮಾಡ್ತಾ ನೋಡ್ರಿ, ಒಟ್ಟು ಏನಪ್ಪ ಅಂದ್ರೆ 1927 ಕೋಟಿ ರೂಪಾಯಿನ ಅವರು ಯುಟಿಲೈಸ್ ಮಾಡಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಾಗಿ ನೋಡ್ರಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನಿದೆಲ್ಲ ಅವುಗಳನ್ನ ಏನ್ ಮಾಡಿದ್ರು ಅಂದ್ರೆ ಅವುಗಳಿಗೆ ಬರುವಂತಹ ಹಣವನ್ನ ಯಾವುದೇ ತರನಾಗಿ ಅವರು ಯೂಸ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನಾವು ಇನ್ನೊಂದು ಉದಾಹರಣೆ ತಗೊಳೋದಾದ್ರೆ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಉದಾಹರಣೆಯನ್ನ ತಗೋಬಹುದು. ಇದನ್ನ ಯಾವಾಗ ಸೆಟ್ ಅಪ್ ಮಾಡಿದ್ರಪ್ಪ ಅಂದ್ರೆ ಯಾವಾಗ ಜಾರಿಗೆ ತಂದಿದ್ರು ಅಂದ್ರೆ 1990ರ ದಶಕದಲ್ಲಿ ಜಾರಿಗೆ ತಂದಿದ್ರು. ಇದರ ಮುಖ್ಯ ಉದ್ದೇಶ ಏನಿತ್ತಂದ್ರೆ, ಯಾರು ಪೂವರ್ ಇಂಡಿವಿಜುವಲ್ಸ್ ಇದಾರೆ, ಎಸ್ಪೆಷಲಿ ನೋಡ್ರಿ ವಯಸ್ಸಾದಂತ ಬಡವರು ಏನಿದ್ದಾರೆ, ಅವರಿಗೋಸ್ಕರ ಈ ಒಂದು ಸ್ಕೀಮ್ ಅನ್ನ ತೆಗೆದುಕೊಂಡ್ ಬಂದಿದ್ರು. ಎಸ್ಪೆಷಲಿ ನೋಡ್ರಿ ಇಂಥವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಅರ್ನರ್ಸ್ ಇರಲ್ಲ, ಅಂದ್ರೆ ಯಾವುದೇ ತರನಾಗಿ ಮನೆಯಲ್ಲಿ ಏನಪ್ಪ ಅಂದ್ರೆ ದುಡಿಯೋರು ಇರಲ್ಲ, ಅಂತವ್ರಿಗೋಸ್ಕರ ಏನಪ್ಪ ಅಂದ್ರೆ ಈ ಪೆನ್ಷನ್ ಸ್ಕೀಮ್ ಅನ್ನ ತೆಗೆದುಕೊಂಡ್ ಬಂದಿದ್ರು. ಇಂಥವ್ರಿಗೆ ನೋಡ್ರಿ 1990ರ ದಶಕದಲ್ಲಿ ಎಷ್ಟು ಪೆನ್ಷನ್ ಅನ್ನ ಕೊಡ್ತಿದ್ರಪ್ಪ ಅಂದ್ರೆ ಮಂತ್ಲಿ 75 ರೂಪಾಯಿ ಪೆನ್ಷನ್ಸ್ ಅನ್ನ ಕೊಡ್ತಿದ್ರು. ಇದಕ್ಕೆ ನೋಡ್ರಿ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ಸ್ ಏನಿದೆ ಓಲ್ಡ್ ಏಜ್ ಪೆನ್ಷನ್ಸ್ ಗೆ, ಕೇಂದ್ರ ಸರ್ಕಾರದ ಒಂದು ಕೊಡುಗೆ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಸ್ಟಾಗ್ನೆಂಟ್ ಆಗಿದೆ, ಅಂದ್ರೆ ಅದು ನಿಂತು ಹೋಗಿದೆ. ಪ್ರತಿ ತಿಂಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ 200 ರೂಪಾಯಿನ ಮಾತ್ರ ಇಲ್ಲಿ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದಾರೆ. ಇದು ಕೂಡ ಏನಪ್ಪಾ ಅಂದ್ರೆ 2006ರಿಂದ ಅವರು ಕೇವಲ 200 ರೂಪಾಯಿನ ಮಾತ್ರ ಪ್ರತಿಯೊಬ್ಬರಿಗೂ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದಾರೆ. ಇದು ನೋಡ್ರಿ ಮಿನಿಮಮ್ ವೇಜ್ ಏನಿದೆ, ಅಂದ್ರೆ ಕನಿಷ್ಠ ವೇತನ ಏನ್ ಕೊಡ್ಬೇಕಂತ ಹೇಳ್ತಾರೆ ಪ್ರತಿ ದಿನಕ್ಕೆ, ಅದಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದೇ ತರ ನೋಡ್ರಿ ಜುಲೈ 2022ರಲ್ಲಿ ಸಿಎಜಿ ಏನ್ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಈ ಸೋಷಿಯಲ್ ಸೆಕ್ಯೂರಿಟಿ ಗೋಸ್ಕರ ಏನ್ ಸೆಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಎಸ್ಪೆಷಲಿ ನೋಡ್ರಿ ಯಾವ್ದಕ್ಕೋಸ್ಕರ ಸೋಷಿಯಲ್ ಸೆಕ್ಯೂರಿಟಿ ಅಪ್ಪ ಅಂದ್ರೆ, ಯಾರೆಲ್ಲ ಕನ್ಸ್ಟ್ರಕ್ಷನ್ಸ್ ವರ್ಕರ್ ಇದಾರೆ, ಅಂದ್ರೆ ಯಾರೆಲ್ಲ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸವನ್ನ ಮಾಡ್ತಾರಲ್ಲ ಅಂತವ್ರಿಗೋಸ್ಕರ ನೋಡ್ರಿ ಸೋಷಿಯಲ್ ಸೆಕ್ಯೂರಿಟಿ ಅಥವಾ ಸಾಮಾಜಿಕ ಭದ್ರತೆ ಕೊಡೋದಕ್ಕೋಸ್ಕರ ಏನ್ ಸೆಸ್ ಅನ್ನ ಕಲೆಕ್ಟ್ ಮಾಡ್ತಾರಲ್ಲ, ಈ ಸೆಸ್ ಫಂಡ್ ಅಲ್ಲಿ ಏನಪ್ಪ ಅಂದ್ರೆ ಸೆಸ್ ಫಂಡ್ ಏನಿತ್ತು ಡೆಲ್ಲಿ ಇದು, ಅದ್ರಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಯುಟಿಲೈಸೇಷನ್ ಅನ್ನ ಮಾಡಿಲ್ಲ, ಅಂದ್ರೆ ಅಪ್ಟು ನೋಡ್ರಿ 94% ಅಷ್ಟು ಫಂಡ್ ಅನ್ನ ಅವರು ಯುಟಿಲೈಸೇಷನ್ ಅನ್ನೇ ಮಾಡಿಲ್ಲ. ಅಂದ್ರೆ ಅಷ್ಟು ಫಂಡ್ ಅನ್ನು ಕಲೆಕ್ಟ್ ಮಾಡಿದ್ರೆ ಆ ಫಂಡ್ ಅನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿ ಯುಟಿಲೈಸೇಷನ್ ಬಳಕೆ ಏನ್ ಮಾಡ್ಬೇಕಿತ್ತಲ್ಲ ಆ ಬಳಕೆಯನ್ನ ಮಾಡಿಲ್ಲ. ಅದೇ ತರ ನೋಡ್ರಿ ಹರಿಯಾಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಡಿಬಿಟಿ ಅಥವಾ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಏನಿದೆ ಎಸ್ಪೆಷಲಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ, ಅಲ್ಲಿ ನೋಡ್ರಿ ಟ್ರಾನ್ಸ್ಫರ್ ಎಷ್ಟು ಆಗಿದೆ ಅಂದ್ರೆ 98.96 ಕ್ರೋರ್ ಮಾತ್ರ ಏನಾಗಿದೆ ಅಂದ್ರೆ ಈ ಬೆನಿಫಿಷಿಯರ್ಸ್ ಮಾತ್ರ ಟ್ರಾನ್ಸ್ಫರ್ ಆಗಿದೆ. ಸೊ ನೋಡ್ರಿ ನಾವು ಒಂದು ರಾಜ್ಯವನ್ನ ತೆಗೆದುಕೊಂಡಾಗ ಮಿನಿಮಮ್ ಒಂದು 2 ಅಥವಾ 3 ಸಾವಿರ ಕೋಟಿ ರೂಪಾಯಿ ಹಣವನ್ನು ಅವರು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಕೇವಲ ಏನಪ್ಪ ಅಂದ್ರೆ ಪಿಟಿ ಆದಂತ ಕೇವಲ 98.96 ಕೋಟಿ ರೂಪಾಯಿನ ಮಾತ್ರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದೇ ತರ ನೋಡ್ರಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಏನಿದೆ, MGNREG ಏನ್ ಆಕ್ಟ್ ಇದೆಯಲ್ಲ, ಇದಕ್ಕೆ ಕೊಡುವಂತ ಒಂದು ಬಜೆಟರಿ ಅಲೋಕೇಶನ್ಸ್ ಅನ್ನು ಕೂಡ ಇಲ್ಲಿ ಏನ್ ಮಾಡಿದಂದ್ರೆ ಕಮ್ಮಿ ಮಾಡಿದ್ದಾರೆ. ಹಾಗಾದ್ರೆ ಜಗತ್ತಿನಾದ್ಯಂತ ಬೇರೆ ದೇಶಗಳಲ್ಲಿ ಯಾವ ತರನಾಗಿ ಸಾಮಾಜಿಕ ಭದ್ರತೆಯನ್ನ ಒದಗಿಸ್ತಾರಂದ್ರೆ, ನೋಡ್ರಿ ಬೆಸ್ಟ್ ಎಕ್ಸಾಂಪಲ್ ಬಂತು ಬ್ರೆಜಿಲ್. ಬ್ರೆಜಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಾರಲ್ಲ ಆ ಯೋಜನೆ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡ್ರಿ ಬ್ರೆಜಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಸಾಮಾಜಿಕ ಭದ್ರತೆ ಯೋಜನೆಯನ್ನ ಯಾವ ತರನಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರಂದ್ರೆ, ನೋಡ್ರಿ ಒಬ್ಬ ವರ್ಕರಿಗೆ ಏನ್ ಇನ್ಕಮ್ ಲಾಸ್ ಆಗುತ್ತೆ ಅದ್ರ ಮೇಲೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಆ ಒಂದು ಕಾರ್ಮಿಕ ಅಥವಾ ಅವನ ಫ್ಯಾಮಿಲಿಗೆ ಏನು ಇನ್ಕಮ್ ಲಾಸ್ ಆಗುತ್ತೆ, ಆದಾಯ ಕಡಿಮೆ ಆಗುತ್ತಲ್ಲ, ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವರು ಈ ಒಂದು ಸಾಮಾಜಿಕ ಭದ್ರತೆಯನ್ನ ಕೊಡ್ತಾ ಹೋಗ್ತಾರೆ. ನೋಡ್ರಿ ಅದು ಪಾರ್ಷಲ್ ಆದ್ರೂ ಆಗಿರ್ಬೋದು, ಫುಲ್ ಆದ್ರೂ ಆಗಿರ್ಬೋದು, ಅಂದ್ರೆ ಅರ್ಧನಾದ್ರೂ ಆಗಿರ್ಬೋದು, ಫುಲ್ ಆಗಿರ್ಬೋದು, ಎಷ್ಟಾಗುತ್ತಲ್ಲ ಅಷ್ಟ ಅಮೌಂಟ್ ಅನ್ನ ಅವರು ಕೊಡ್ತಾ ಹೋಗ್ತಾರೆ. ನೋಡ್ರಿ ಏನೇನ್ ಸಂದರ್ಭಗಳಲ್ಲಿ ಇದನ್ನ ಕೊಡ್ತಾರಂದ್ರೆ, ನೋಡ್ರಿ ಅವ್ರು ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವರಿಗೆ ಆಕ್ಸಿಡೆಂಟ್ ಆದ್ರೆ ಆ ಸಮಯದಲ್ಲಿ, ಆಮೇಲೆ ನೋಡ್ರಿ ಕೆಲವೊಮ್ಮೆ ಏನಾಗುತ್ತಪ್ಪ ಅಂದ್ರೆ ವರ್ಕರ್ಸ್ ಗೆ ಯಾವ್ದೋ ರೋಗ ಬಂದು ಅವರಿಗೆ ಡಿಸಬಿಲಿಟಿ ಆಗುತ್ತೆ ಅಂದ್ರೆ ವಿಕಲಚೇತನರಾಗ್ತಾರೆ, ಅದರಿಂದ ಅವ್ರೇನಪ್ಪ ಅಂದ್ರೆ ಮುಂದೆ ವರ್ಕ್ ಮಾಡಕ್ಕೆ ಕೆಲಸ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಸಂದರ್ಭಗಳಲ್ಲಿ. ಕೆಲವೊಂದ್ ಟೈಮಲ್ಲಿ ನೋಡ್ರಿ ವರ್ಕ್ ಕೆಲಸಕಾರ ಸಾವಾಗುತ್ತೆ ಆ ಸಂದರ್ಭದಲ್ಲಿ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಏನಾದ್ರೂ ಅವರು ರೋಗದಿಂದ ಬಳಲ್ತಾ ಇದ್ರು ಅಥವಾ ಯಾವ್ದಾದ್ರೂ ಚಿಕಿತ್ಸೆನ ಪಡಿತಾ ಇದ್ರು ಅಂದ್ರೆ ಆ ಚಿಕಿತ್ಸೆ ಪಡೆಯುವಂತ ಸಮಯದಲ್ಲಿ ನೋಡ್ರಿ ಅವ್ರು ಕೆಲ್ಸಕ್ಕೆ ಹೋಗಲ್ಲ ಅಥವಾ ಕೆಲಸ ಮಾಡಕ್ಕಾಗಲ್ಲ ಆ ಒಂದು ಸಮಯದಲ್ಲೂ ಕೂಡ ಏನಪ್ಪ ಅಂದ್ರೆ ಹಣವನ್ನ ಕೊಡ್ತಾರೆ. ಅದೇ ತರನಾಗಿ ಅವ್ರಿಗೆ ಏನಾದ್ರೂ ಫ್ಯಾಮಿಲಿ ಬರ್ಡನ್ ಇದ್ರೆ ಅಥವಾ ಅವ್ರಿಗೆ ಏನಾದ್ರೂ ಅನ್ಎಂಪ್ಲಾಯ್ಮೆಂಟ್ ಇದ್ರೆ ಅಂದ್ರೆ ನೋಡ್ರಿ ಅಲ್ಲಿ ಏನಾದ್ರೂ ನಿರುದ್ಯೋಗತೆ ಇದ್ರೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಫಂಡ್ ಅನ್ನ ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಕೀಮ್ ಅನ್ನ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಇದನ್ನೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಸೇಷನ್ ಏನಿದೆಯಲ್ಲ ಅವರು ಹೊಗಳಿದ್ದಾರೆ. ನೋಡ್ರಿ ಇನ್ನು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಯಾವಾಗ ಈ ಸಾಮಾಜಿಕ ಭದ್ರತೆ ಬರುತ್ತಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ಅವ್ರನ್ನ ಇಂಪ್ರಿಸನ್ಮೆಂಟ್ ಮಾಡಿದ್ರು ಅಂದ್ರೆ ಸೆರೆಮನೆ ಶಿಕ್ಷೆಗೆ ಒಳಪಡಿಸಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಆ ಸಮಯದಲ್ಲೂ ಕೂಡ ಅವ್ರಿಗೆ ಸಾಮಾಜಿಕ ಭದ್ರತೆನ ಒದಗಿಸ್ಕೊಡ್ತಾರೆ. ಅದೇ ಟೈಮ್ ಅಲ್ಲಿ ನೋಡ್ರಿ ಅವ್ರಿಗೆ ಲೋ ಇನ್ಕಮ್ ಇತ್ತು ಅಥವಾ ಕಡಿಮೆ ಆದಾಯ ಇತ್ತು ಅಂದ್ರೆ ಅವಾಗ ಕೂಡ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸಾಮಾಜಿಕ ಭದ್ರತೆಯನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ ವರ್ಕರ್ ಸಪೋರ್ಟ್ ಫಂಡ್ ಇಂದ ಕೊಡ್ತಾ ಹೋಗ್ತಾರೆ. ಹೆಲ್ತ್ ಕೇರ್ ಅನ್ನು ಕೂಡ ಕೊಡ್ತಾ ಹೋಗ್ತಾರೆ. ಇವುಗಳನ್ನೆಲ್ಲ ಯಾವ್ದ್ರಿಂದ ಕೊಡ್ತಾರಪ್ಪ ಅಂದ್ರೆ ಯುನಿಫೈಡ್ ಹೆಲ್ತ್ ಸಿಸ್ಟಮ್ ಏನಿದೆ, ಯಾವ ತರ ನೋಡ್ರಿ ನಮ್ಮಲ್ಲಿ UPI ಇದೆ,
ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೆಯಲ್ಲ ಅದೇ ತರನಾಗಿ ಯುನಿಫೈಡ್ ಹೆಲ್ತ್ ಹೆಲ್ತ್ ಸಿಸ್ಟಮ್ ಮೂಲಕ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಅಂದ್ರೆ ನಿರುದ್ಯೋಗಿಗಳಿಗೆ ಭತ್ಯೆಯನ್ನ ಕೊಡ್ತಾರೆ ಜೊತೆ ವಿಮೆಯನ್ನ ಕೊಡ್ತಾರೆ ಅದೇ ತರ ನೋಡ್ರಿ ಅವರಿಗೆ ಆರೋಗ್ಯದ ಕಾಳಜಿಯನ್ನು ಕೂಡ ಕೊಡ್ತಾರೆ ಅದೇ ತರ ನೋಡ್ರಿ ಕಾನ್ಸ್ಟಿಟ್ಯೂಷನ್ಸ್ ಏನಿದೆ ಅಂತ ಹೇಳ್ತಿದ್ರು ಅಂದ್ರೆ ಇನ್ ಕೇಸ್ ನೋಡ್ರಿ ಇಲ್ಲೇನಾದ್ರೂ ಫಂಡ್ ಕಮ್ಮಿ ಇದ್ರೆ ಯುನಿಫೈಡ್ ಹೆಲ್ತ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಈ ಒಂದು ನಿಧಿಗೆ ಅಥವಾ ಹಣಕ್ಕೆ ಕಮ್ಮಿ ಬಿದ್ರೆ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನ್ಯಾಷನಲ್ ಟ್ರೆಜರರಿ ಏನ್ ಇರ್ತಾರೆ ಅವರು ಸಹಾಯವನ್ನ ಮಾಡ್ಬೇಕು ಅವರು ಸ್ವತಃ ಇನಿಷಿಯೇಟಿವ್ಸ್ ನ ತೆಗೆದುಕೊಂಡು ಅದನ್ನ ಏನಪ್ಪ ಅಂದ್ರೆ ಸಹಾಯವನ್ನ ಮಾಡ್ಬೇಕಾಗುತ್ತೆ ಆಮೇಲೆ ನೋಡ್ರಿ ಇಲ್ಲಿ ಸಾಮಾಜಿಕ ಭದ್ರತೆ ಒಂದು ಫಲಾನುಭವತೆಯನ್ನ ಪಡಿಬೇಕಾದ್ರೆ ನೀವು ಜಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದು ಫೋನ್ ಕಾಲ್ ಅನ್ನ ಮಾಡಬಹುದು ಅಥವಾ ಬ್ಯಾಂಕಿಗೆ ವಿಸಿಟ್ ಮಾಡಿದ್ರೆ ಸಾಕು ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಅಥವಾ ಸಾಮಾಜಿಕ ಭದ್ರತೆ ಫಲಾನುಭವತೆ ಸಿಗುತ್ತೆ ಅದೇ ನೋಡ್ರಿ ಭಾರತದಲ್ಲಿ ನೀವು ಯಾವ್ದಾದ್ರು ಒಂದು ಯೋಜನೆಯ ಫಲಾನುಭವತೆಯನ್ನ ಪಡಿಬೇಕಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಾಕಷ್ಟು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ಅದು ಅಕ್ಸೆಪ್ಟೆನ್ಸ್ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಹಣವನ್ನ ಕೊಡ್ತಾರೆ ಆದ್ರೆ ಬ್ರೆಜಿಲಿಯನ್ ಗವರ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡೋದ್ರ ಮೂಲಕ ಅಥವಾ ನೀವು ಬ್ಯಾಂಕಿಗೆ ವಿಸಿಟ್ ಮಾಡೋದ್ರ ಮೂಲಕ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾಮಾಜಿಕ ಭದ್ರತೆ ಯೋಜನೆ ಫಲಾನುಭವತೆ ಸಿಗುತ್ತೆ ಆಮೇಲೆ ನೋಡ್ರಿ ಯಾವುದೇ ತರನಾಗಿ ನೀವೇನಪ್ಪ ಅಂದ್ರೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡುವಂತ ಅವಶ್ಯಕತೆಯನ್ನು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬ್ರೆಜಿಲಿಯನ್ ಗುಡ್ ಪ್ರಾಕ್ಟೀಸ್ ಏನಿದೆಲ್ಲ ಸಾಮಾಜಿಕ ಭದ್ರತೆಯಲ್ಲಿ ಅದನ್ನ ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಸೇಷನ್ ಅವರು ಹೈಲೈಟ್ ಮಾಡಿದ್ದಾರೆ ಭಾರತದಲ್ಲಿ ನೋಡ್ರಿ ಅಪ್ರಾಕ್ಸಿಮೇಟ್ಲಿ ಏನಪ್ಪ ಅಂದ್ರೆ 91% ಜನ ಏನಿದ್ದಾರೆ ಇಂಡಿಯಾಸ್ ವರ್ಕ್ ಫೋರ್ಸ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನೋಡ್ರಿ ಇವ್ರಿಗೆ ಯಾವುದೇ ತರನ ಅಂತ ಸೋಷಿಯಲ್ ಸೆಕ್ಯೂರಿಟಿ ಆಕ್ಸೆಸ್ ಇರಲ್ಲ ಅಂದ್ರೆ ಸಾಮಾಜಿಕ ಭದ್ರತೆಗೆ ಯಾವುದೇ ತರನ ಅಂತ ಆಕ್ಸೆಸ್ ಇರಲ್ಲ ಇನ್ ಎರಡು ದಶಕಗಳಲ್ಲಿ ನೋಡ್ರಿ ಭಾರತನು ಕೂಡ ಏನಪ್ಪ ಅಂದ್ರೆ ಏಜಿಂಗ್ ಸೊಸೈಟಿ ಆಗುತ್ತೆ ನೋಡ್ರಿ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ವರದಿಯನ್ನ ನೀವು ಓದಿದ್ರೆ ಇನ್ನು ಮುಂಬರುವ 30 ವರ್ಷಗಳಲ್ಲಿ ನಾವು ಕೂಡ ಏನಾಗ್ತೀವಿ ಅಂದ್ರೆ ಡಿಪೆಂಡೆನ್ಸಿ ರೇಷಿಯೋ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಕಮ್ಮಿ ಆಗುತ್ತೆ ಮತ್ತೆ ಅವರ ಮೇಲೆ ಅವಲಂಬಿತರಾಗುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನೋಡ್ರಿ ಈ ತರದ ಕೆಲಸಗಾರಿಗೆ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ಸೇವಿಂಗ್ಸ್ ಇರೋದ್ರಿಂದ ಯಾವುದೇ ತರನ ಅಂತ ಸಾಮಾಜಿಕ ಪ್ರೊಟೆಕ್ಷನ್ಸ್ ಅಥವಾ ಅವ್ರಿಗೆ ಭದ್ರತೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಅದೇ ತರನ ನೋಡ್ರಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಏನಿತ್ತು ಅದನ್ನು ಕೂಡ ಈಗ ಏನ್ ಮಾಡಿದ್ರು ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಲೆಜಿಸ್ಲೇಷನ್ ಏನಿದೆಯಲ್ಲ ಅದ್ರ ಜೊತೆ ಮರ್ಜ್ ಮಾಡಿದ್ದಾರೆ ನೋಡ್ರಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದು ಮೂಲಭೂತವಾಗಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿತ್ತಪ್ಪ ಅಂದ್ರೆ ಯಾರು ಫಾರ್ಮಲ್ ಎಂಟರ್ಪ್ರೈಸಸ್ ಇದಾರೆ ಅವ್ರ ಮೇಲೆ ಫೋಕಸ್ ಅನ್ನ ಮಾಡ್ತಿತ್ತು ಹಾಗಾಗಿ ಇದೇನಪ್ಪ ಅಂದ್ರೆ ಯಾವುದೇ ತರನಾಗಿ ಇನ್ಫಾರ್ಮಲ್ ವರ್ಕರ್ಸ್ ಅಂದ್ರೆ ನೋಡ್ರಿ ಯಾರೆಲ್ಲ 10 ಜನ ಕೆಲಸಗಾರಕ್ಕಿಂತ ಕಮ್ಮಿ ಇರುವಂತ ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ನಾವು ಇನ್ಫಾರ್ಮಲ್ ವರ್ಕರ್ ಅಂತ ಕರಿತೀವಿ ಅಂತವ್ರಿಗೆ ಇದು ಯಾವುದೇ ತರನಂತ ಸೋಷಿಯಲ್ ಬೆನಿಫಿಟ್ಸ್ ಅನ್ನ ಇದು ಕೊಡ್ತಾ ಇಲ್ಲ ಹಾಗಾದ್ರೆ ಭಾರತ ಈಗ ಏನ್ ಮಾಡಿದ್ರೆ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಬಹುದು ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಬಹುದು ಅಂದ್ರೆ ನೋಡ್ರಿ ನಾವ್ ಇಲ್ಲೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಸಾಮಾಜಿಕ ಭದ್ರತೆಯನ್ನ ಒದಗಿಸಬೇಕು ಆ ಸಾಮಾಜಿಕ ಭದ್ರತೆಯನ್ನ ನಾವೇನ್ ಒದಗಿಸ್ತೀವಲ್ಲ ಅದು ಯಾವ ತರನಾಗಿರ್ಬೇಕಂದ್ರೆ ನೋಡ್ರಿ ಫಿಸಿಕಲಿ ಮತ್ತೆ ಅಡ್ಮಿನಿಸ್ಟ್ರೇಟಿವ್ಲಿ ಫೀಸಿಬಲ್ ಇರಬೇಕು ಅಂದ್ರೆ ಆರ್ಥಿಕವಾಗಿ ಮತ್ತೆ ಆಡಳಿತಾತ್ಮಕ ದೃಷ್ಟಿಯಿಂದ ನಮ್ಗೆ ನಮಗೆ ಅಂತಂದ್ರೆ ಇಬ್ಬರಿಗೂ ಕೂಡ ಸಹಾಯ ಆಗಬೇಕು ವರ್ಕರಿಗೂ ಕೂಡ ಸಹಾಯ ಆಗಬೇಕು ಮತ್ತೆ ಸರ್ಕಾರಕ್ಕೂ ಕೂಡ ಅನುಕೂಲಕರನಾಗಿರ್ಬೇಕು ಆ ತರನಾಗಿ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅನ್ನ ಸಾಮಾಜಿಕ ಭದ್ರತೆ ಸ್ಕೀಮ್ ಅನ್ನ ಕೊಡಬೇಕಾಗತ್ತೆ ನೋಡ್ರಿ ಇಲ್ಲಿ 3 ಪ್ರಿನ್ಸಿಪಲ್ಸ್ ಬರುತ್ತೆ ಅಂತ ಅವ್ರು ಹೇಳ್ತಿದ್ರೆ 3 ಪ್ರಿನ್ಸಿಪಲ್ಸ್ ಏನ್ ಬರುತ್ತಪ್ಪ ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಈ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅಂದ್ರೆ ನೋಡ್ರಿ ಉದ್ಯೋಗಿ ಮತ್ತೆ ಉದ್ಯೋಗದಾತ ಏನಿದಾರಲ್ಲ ಇವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿದೆ ಎಸ್ಪೆಷಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ EPFO ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ರೆ ಯಾರೆಲ್ಲ ಫಾರ್ಮಲ್ ವರ್ಕರ್ಸ್ ಅಲ್ಲಿ ಯಾರೆಲ್ಲ ಫಾರ್ಮರ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ಈ ಒಂದು ಫಾರ್ಮಲ್ ಸೆಕ್ಟರ್ಗೋಸ್ಕರ ನೋಡ್ರಿ EFPO ಏನ್ ತಂದಿದ್ರಲ್ಲ ಇಲ್ಲಿ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಅನ್ನ ನೀವು ಜಾಸ್ತಿ ಮಾಡ್ಬೇಕಂತ ಮಾಡಿದ್ದಾರೆ ಅದೇ ತರ ನೋಡ್ರಿ ಯಾರೆಲ್ಲ ಇನ್ಫಾರ್ಮಲ್ ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಯಾರೆಲ್ಲ ನೋಡ್ರಿ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅಂತವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಪಾರ್ಷಿಯಲ್ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡಬಹುದು ನೋಡ್ರಿ ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ ಸ್ವ ಉದ್ಯೋಗಿಗಳಿರ್ತಾರೆ ಅಥವಾ ಅವರು ಈ ಒಂದು 10 ಜನರಿಗಿಂತ ಕಡಿಮೆ ಕೆಲಸ ಮಾಡುವಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ ಪಾರ್ಷಿಯಲ್ ಕಾಂಟ್ರಿಬ್ಯೂಷನ್ಸ್ ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಅದ್ರ ಜೊತೆ ಜೊತೆಗೆ ನೋಡ್ರಿ ಯಾರೆಲ್ಲ ಇನ್ಫಾರ್ಮಲ್ ಆಂಟರ್ಪ್ರೈಸಸ್ ಇದಾರಲ್ಲ ಇಂಥವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ ಪರ್ಸುವೇಷನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಾವು ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಪ್ರೋತ್ಸಾಹವನ್ನ ಕೊಡ್ಬೇಕು ಯಾವ್ದಕ್ಕೋಸ್ಕರ ಅಂದ್ರೆ ಅದನ್ನ ಫಾರ್ಮಲೈಸೇಷನ್ ಮಾಡೋದಕ್ಕೆ ಅಂದ್ರೆ ನೋಡ್ರಿ ಇನ್ಫಾರ್ಮಲ್ ಇಂದ ಫಾರ್ಮಲ್ಗೆ ಅವ್ರಿಗೆ ಏನಪ್ಪ ಅಂದ್ರೆ ಫಾರ್ಮಲೈಸೇಷನ್ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡಬೇಕಾಗತ್ತೆ ಜೊತೆಗೆ ನೋಡ್ರಿ ಅವರ ಟೋಟಲ್ ಕಾಂಟ್ರಿಬ್ಯೂಷನ್ಸ್ ಅನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ನಾವು ಒಂದು ಅವ್ರಿಗೆ ಅನುಕೂಲವನ್ನ ಮಾಡ್ಕೊಡ್ಬೇಕಾಗತ್ತೆ ಆಮೇಲೆ ನೋಡ್ರಿ ಯಾರೆಲ್ಲ ಅನ್ಎಂಪ್ಲಾಯ್ಡ್ ಇದಾರೆ ಆಮೇಲೆ ಯಾರೆಲ್ಲ ಏನಪ್ಪ ಅಂದ್ರೆ ಕೆಲಸವನ್ನ ಬಿಟ್ಟು ಇನ್ನೊಂದು ಕೆಲಸವನ್ನ ಹುಡುಕ್ತಿದ್ದಾರೆ ಯಾರೆಲ್ಲ ಸರಿಯಾಗಿ ದುಡಿತಿಲ್ಲಲ್ಲ ಅಂತವ್ರಿಗೋಸ್ಕರ ನೋಡ್ರಿ ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳನ್ನ ಕೈಗೊಳ್ಬೇಕಂತ ಹೇಳ್ತಿದ್ದಾರೆ
ಹಾಗಾಗಿ ನೋಡ್ರಿ ಇಲ್ಲಿ ಎಷ್ಟು ಎಸ್ಟಿಮೇಷನ್ಸ್ ಬರುತ್ತೆ ಇಷ್ಟೆಲ್ಲ ಯೋಜನೆಗಳನ್ನ ಕೊಡಕಂತಂದ್ರೆ. ಸೊ ನೋಡ್ರಿ ಇಷ್ಟೆಲ್ಲ ಯೋಜನೆಗಳನ್ನ ಕೊಡೋದಕ್ಕೆ ಸೋಷಿಯಲ್ ಸಾಮಾಜಿಕ ಭದ್ರತೆಯನ್ನ ಒದಗಿಸೋದಕ್ಕೆ ಎಸ್ಪೆಷಲಿ ನೋಡ್ರಿ 20% ಬಡವರು ಏನಿದ್ದಾರೆ ವರ್ಕ್ ಫೋರ್ಸ್ ಅಲ್ಲಿ ಅಂತವ್ರಿಗೆ ನಾವು ಸಾಮಾಜಿಕ ಭದ್ರತೆಯನ್ನ ಒದಗಿಸೋದಕ್ಕೆ ನಮ್ಮಲ್ಲಿ ಎಷ್ಟು ಹಣ ಖರ್ಚಾಗತ್ತಪ್ಪ ಅಂದ್ರೆ $1.37 trillion ರೂಪೀಸ್ ಅಷ್ಟು ಹಣವನ್ನು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ 1.37 trillion ಅಲ್ಲಿ ಯಾರ್ಯಾರೆಲ್ಲ ಟ್ರಿಲಿಯನ್ ರೂಪೀಸ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರಪ್ಪ ಅಂದ್ರೆ ವಯಸ್ಸಾದವರು ಬರ್ತಾರೆ, ಈ ಒಂದು ಪ್ರೆಗ್ನೆಂಟ್ ವುಮೆನ್ಸ್ ಬರ್ತಾರೆ, ಮತ್ತೆ ನೋಡ್ರಿ ಯಾರೆಲ್ಲ ವಿಕಲಚೇತನರಿದ್ರಲ್ಲ ಇವರು ಕೂಡ ಬರ್ತಾರೆ. ಇದು ನಮ್ಮ GDP ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂದ್ರೆ ಕೇವಲ 0.69% ಮಾತ್ರ ಆಗುತ್ತೆ. ಅಷ್ಟು ಪರ್ಸೆಂಟ್ ಅನ್ನ ನಾವು ಸ್ಪೆಂಡ್ ಮಾಡಿದ್ರೆ ಇಂಥವ್ರಿಗೆಲ್ಲ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಸಾಮಾಜಿಕ ಭದ್ರತೆಯನ್ನು ಇಲ್ಲಿ ಒದಗಿಸಿ ಕೊಡಬಹುದು. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಅಡಿಷನಲ್ ಆಗಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆಲ್ರೆಡಿ ಈ ಒಂದು ಹಾದಿಯಲ್ಲಿ ಏನಪ್ಪಾ ಅಂದ್ರೆ ಭಾರತ ಸರ್ಕಾರ ಅಭಿವೃದ್ಧಿಯನ್ನ ಅಥವಾ ಪ್ರೋಗ್ರೆಸ್ ಅನ್ನ ನಡೆಸಿದೆ. ಸೊ ನೋಡ್ರಿ ಸರ್ಕಾರ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಇದೆಲ್ಲ ಅದನ್ನ 2020 ಜಾರಿಗೆ ತರ್ತಾರೆ. ಇಲ್ಲ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಫ್ರೇಮ್ ವರ್ಕ್ ಅನ್ನ ಕೊಟ್ಟು ಇಲ್ಲಿ ಸಾಮಾಜಿಕ ಭದ್ರತೆಯನ್ನ ಒದಗಿಸ್ತಾರೆ. ಯಾರಿಗೆಲ್ಲ ಸಾಮಾಜಿಕ ಭದ್ರತೆಯನ್ನ ಒದಗಿಸ್ತಾರೆ ನೋಡ್ರಿ, ಹಳ್ಳಿಗಳಲ್ಲಿ ಮತ್ತೆ ಸಿಟಿಗಳಲ್ಲಿರುವಂತಹ ಬಡವರಿಗೆ ಮತ್ತೆ ಕನ್ಸ್ಟ್ರಕ್ಷನ್ಸ್ ವರ್ಕರಿಗೆ, ಜೊತೆಗೆ ನೋಡ್ರಿ ಯಾರೆಲ್ಲ ಗಿಗ್ ಇಂಡಸ್ಟ್ರೀಸ್ ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಿದಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಒಂದು ಸಾಮಾಜಿಕ ಭದ್ರತೆಯನ್ನ ಒದಗಿಸ್ತಾರೆ. ಸೊ ನೋಡ್ರಿ ಏನೆಲ್ಲ ಪ್ರೊವಿಷನ್ಸ್ ಇರುತ್ತೆ ಅಂದ್ರೆ ಇಲ್ಲಿ ಲೈಫ್ ಇನ್ಸೂರೆನ್ಸ್, ಜೀವ ವಿಮೆಗೆ ಏನಪ್ಪಾ ಅಂದ್ರೆ ಇನ್ಸೂರೆನ್ಸ್ ಅನ್ನ ಕೊಡ್ತಾರೆ. ಡಿಸಬಿಲಿಟಿ ಇನ್ಸೂರೆನ್ಸ್ ಅಂದ್ರೆ ಇಲ್ಲಿ ಏನಾದ್ರೂ ನಿಮ್ಗೆ ಅಪಘಾತ ಆಗಿ ನೀವು ಅಂಗವಿಕಲರಾದ್ರಿ ಅಥವಾ ವಿಕಲಚೇತನರಾದ್ರೆ ನಿಮ್ಗೆ ಅಲ್ಲಿ ವಿಮೆಯನ್ನ ಕೊಡ್ತಾರೆ. ಆಕ್ಸಿಡೆಂಟ್ ಆಯ್ತು ಅಂದ್ರೆ ಆ ವಿಮೆಯನ್ನ ಕೊಡ್ತಾರೆ. ಅದೇ ತರ ನೋಡ್ರಿ ಮ್ಯಾಟರ್ನಿಟಿ ಮತ್ತೆ ಹೆಲ್ತ್ ಕೇರ್ ಬೆನಿಫಿಟ್ಸ್ ಅನ್ನು ಕೂಡ ಕೊಡ್ತಾರೆ. ಅಂದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ರಿ ಅಂದ್ರೆ ಫಿಮೇಲ್ ವರ್ಕ್ ಫೋರ್ಸ್ ಅಲ್ಲಿ ಏನಾದ್ರೂ ಗರ್ಭಿಣಿಯರ್ ಆದ್ರೆ ಅವ್ರಿಗೂ ಕೂಡ ಅಲ್ಲಿ ಬೆನಿಫಿಟ್ಸ್ ಅನ್ನ ಅಥವಾ ಫಲಾನುಭವತೆಯನ್ನು ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಆರೋಗ್ಯದ ಒಂದು ಫಲಾನುಭವತೆಯನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಓಲ್ಡ್ ಏಜ್ ಪ್ರೊಟೆಕ್ಷನ್ಸ್ ಅನ್ನು ಕೂಡ ಅವರು ಇಟ್ಟಿದ್ದಾರೆ. ಈ ಒಂದು ಪುಷ್ ಇಂದ ಏನಾಗಿದೆ ಅಂದ್ರೆ ನೋಡ್ರಿ ಹೆಚ್ಚಿನ ನಾವು ಡಿಜಿಟಲೈಸೇಷನ್ ಮಾಡೋದ್ರಿಂದ ಏನಾಗಿದೆ ಅಂದ್ರೆ ಈ ಶ್ರಮ ಪ್ಲಾಟ್ಫಾರ್ಮ್ ಒಳಗಡೆ ಆಲ್ರೆಡಿ ನೋಡ್ರಿ 300 million ವರ್ಕರ್ಸ್ ಅಥವಾ 30 crore ಕಾರ್ಮಿಕರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಒಂದು ದತ್ತಾಂಶವನ್ನು ಕೊಟ್ಟು ಎನ್ರೋಲ್ಮೆಂಟ್ ಅಂದ್ರೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ವರ್ಕರ್ಸ್ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆದಂತ 2 lakh rupees ತೆಗೆದುಕೊಳ್ತಿದ್ದಾರೆ, ಅಂದ್ರೆ 2 lakh rupees ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ತರನಾಗಿ ಡಿಸಬಿಲಿಟಿ ಇನ್ಶೂರೆನ್ಸ್ ಆದಂತ 1 lakh ಅವರು ತೆಗೆದುಕೊಳ್ತಾ ಇದ್ದಾರೆ. 1 lakh ಅವರು ಏನಪ್ಪಾ ಅಂದ್ರೆ ನೋಂದಣಿಯನ್ನ ಮಾಡಿದ್ದಾರೆ. ಆದ್ರೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಆಕ್ಷನ್ಸ್ ಗಳನ್ನ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗಿದೆ. ಸೊ ನೋಡ್ರಿ ಈ ಶ್ರಮ ಪೋರ್ಟಲ್ ಏನಿದೆಯಲ್ಲ ಇದು ಹೆಚ್ಚಿಗೆ ಬರ್ಡನ್ ಯಾರ ಮೇಲೆ ಕೊಡುತ್ತಪ್ಪ ಅಂದ್ರೆ ಈಗ ನೋಡ್ರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೋಂದಣಿ ಮಾಡ್ಕೋಬೇಕಂದ್ರೆ ಹೆಚ್ಚಿನ ಬರ್ಡನ್ ಯಾರು ಕೂಡ ಕೊಡುತ್ತಂದ್ರೆ ಇನ್ಫಾರ್ಮಲ್ ವರ್ಕರ್ಸ್ ಮೇಲೆ ಕೊಡುತ್ತೆ. ಸೊ ನೋಡ್ರಿ ಅವರು ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತಂದ್ರೆ ತಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಘೋಷಣೆ ಮಾಡ್ಕೊಂಡು ಮತ್ತೆ ಅವರ ಆಧಾರ್ ಕಾರ್ಡ್ ಅನ್ನ ಶೇರ್ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಯಾವುದೇ ತರನಂತ ರೆಸ್ಪಾನ್ಸಿಬಿಲಿಟಿ ಅಥವಾ ಯಾವುದೇ ತರನಂತ ಜವಾಬ್ದಾರಿ ಏನಪ್ಪಾ ಅಂದ್ರೆ ಯಾರು ಎಂಪ್ಲಾಯರ್ ಇರ್ತಾರೆ ಅವ್ರಿಗೆ ಇಲ್ಲಿ ಕೊಟ್ಟಿಲ್ಲ. ಅಂದ್ರೆ ಈ ತರದ ವರ್ಕರ್ಸ್ ಅನ್ನ ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಅಲ್ಲಿ ಎಂಪ್ಲಾಯರ್ ಏನ್ ಜವಾಬ್ದಾರಿಯನ್ನ ಕೊಡ್ಬೇಕಿತ್ತಲ್ಲ ಆ ಜವಾಬ್ದಾರಿಯನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಎಂಪ್ಲಾಯರ್ ಏನಪ್ಪಾ ಅಂದ್ರೆ ಈ ಪ್ರೊಸೆಸ್ ಗೆ ತೆಗೆದುಕೊಂಡು ಬಂದು ಅಲ್ಲಿ ಕಂಪ್ಲೀಟ್ 100% ನೀವು ರಿಜಿಸ್ಟ್ರೇಷನ್ಸ್ ಮಾಡ್ಬೇಕು ಮತ್ತೆ ಫಾರ್ಮಲೈಸೇಷನ್ ಮಾಡ್ಬೇಕಂತ ಹೇಳ್ಬೇಕಾಗತ್ತೆ. ಇದರಿಂದ ನೋಡ್ರಿ ಇನ್ಫಾರ್ಮಲ್ ಅಲ್ಲಿ ಕೆಲಸ ಮಾಡ್ತಿರೋರ್ಗೆ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚಿನ ಜನಕ್ಕೆ ಏನಾಗುತ್ತೆ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಈಗೇನಾಗಿದೆ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಇದು ಮ್ಯಾಂಡೇಟರಿ ಆಗಿಲ್ಲ, ಬದಲಾಗಿದೆ ಏನಪ್ಪಾ ಅಂದ್ರೆ ವಾಲಂಟರಿ ಆಗಿದೆ. ಅಂದ್ರೆ ಇದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಮಾಡ್ಕೋಬೇಕಂತ ಅವ್ರು ಹೇಳ್ತಾ ಇಲ್ಲ, ಇದು ನೀವು ಮಾಡ್ಲೇಬೇಕಂತ ಹೇಳ್ತಿಲ್ಲ, ಬದಲಾಗಿ ನಿಮ್ಗೆ ಸ್ವಯಂಕೃತವಾಗಿ ಇಷ್ಟ ಇದ್ರೆ ಮಾಡ್ರಿ ಇಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳ್ತಿದ್ರೆ. ಹಾಗಾಗಿ ನಾವ್ ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಎಂಪ್ಲಾಯರ್ಸ್ ಗೆ ಫೋರ್ಸ್ ಮಾಡೋದ್ರಿಂದ ನೋಡ್ರಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗುತ್ತೆ ಮತ್ತೆ ಇದು ಮ್ಯಾಂಡೇಟರಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇನ್ನು ನೋಡ್ರಿ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಯಾರಿಗೆ ಕೊಡ್ಬೇಕಾಗತ್ತಪ್ಪ ಅಂದ್ರೆ ಸಾಮಾಜಿಕ ಭದ್ರತೆ ಏನ್ ಯೋಜನೆಗಳಿದೆಯಲ್ಲ ಅವಕ್ಕೆ ಕೊಡ್ಬೇಕಾಗತ್ತೆ. ಅದರಲ್ಲಿ ನೋಡ್ರಿ ಇಂಡಿಯಾಸ್ ಲೇಬರ್ ಫೋರ್ಸ್ ಅಂದ್ರೆ ಭಾರತದ ಕಾರ್ಮಿಕ ಬಲ ಇದನ್ನ ರಿಜಿಸ್ಟ್ರೇಷನ್ ಮಾಡಕ್ಕೆ ಹೆಚ್ಚಿನ ಅವಕಾಶವನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ನಾವ್ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಮತ್ತೆ ಗಿಗ್ ವರ್ಕರ್ಸ್ ಬಿಟ್ಟು ಬೇರೆ ಕಡೆಗೂ ನಾವ್ ಏನಪ್ಪಾ ಅಂದ್ರೆ ಹೆಚ್ಚಿನ ಫೋಕಸ್ ಅನ್ನ ಇಲ್ಲಿ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ನಾವ್ ಏನಪ್ಪಾ ಅಂದ್ರೆ ಪ್ಯಾನ್ ಇಂಡಿಯಾ ಅಂದ್ರೆ ಭಾರತದಾದ್ಯಂತ ಏನಪ್ಪಾ ಅಂದ್ರೆ ಲೇಬರ್ ಫೋರ್ಸ್ ಕಾರ್ಡ್ ಅಂತ ಮಾಡ್ಬೇಕಾಗತ್ತೆ. ಈಗಿರುವಂತ ಯೋಜನೆಗಳ ಜೊತೆ ಜೊತೆಗೆ ನೋಡ್ರಿ ಹೊಸ ಹೊಸ ಯೋಜನೆಗಳನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಕೇವಲ ಕನ್ಸ್ಟ್ರಕ್ಷನ್ ಮತ್ತೆ ಗಿಗ್ ವರ್ಕರ್ಸ್ ಬಿಟ್ಟು ಬೇರೆ ಕ್ಯಾಟಗರಿಗೋಸ್ಕರ ಕೂಡ ಏನಪ್ಪಾ ಅಂದ್ರೆ ನಾವು ಯೋಜನೆಗಳನ್ನ ಇಲ್ಲಿ ಮಾಡ್ಬೇಕಾಗತ್ತೆ. ಈ ತರದ ಎಕ್ಸ್ಪಾನ್ಷನ್ ಅನ್ನ ಮಾಡೋದಕ್ಕೆ ನೋಡ್ರಿ ಈಗಿರುವಂತ ರೆಸ್ಟ್ರಿಕ್ಷನ್ಸ್ ಏನಿದೆ ಅಂದ್ರೆ ನೀವು ಫಲಾನುಭವತೆಯನ್ನ ಪಡಿಬೇಕಾದ್ರೆ ನಿಮ್ಗೇನ್ ರೆಸ್ಟ್ರಿಕ್ಷನ್ಸ್ ಇದೆಯಲ್ಲ ಅದನ್ನ ತೆಗಿಬೇಕಾಗತ್ತೆ. ಎಸ್ಪೆಷಲಿ ನೋಡ್ರಿ ಇಲ್ಲೇನಿದೆ ಅಂದ್ರೆ 90 ದಿನದ ಮ್ಯಾಂಡ್ರೇಟರಿ ಕೂಲಿಂಗ್ ಪೀರಿಯಡ್ ಇದೆ. ಅಂದ್ರೆ 90 ದಿನದಲ್ಲಿ ನೀವ್ ಏನಪ್ಪಾ ಅಂದ್ರೆ ನೋಂದಣಿ ಆದ 90 ದಿನದಲ್ಲಿ ನೀವು ಕರೆಕ್ಟ್ ಆಗಿ ನಿಮ್ದೆಲ್ಲಾನು ಪ್ರೊಸೆಸ್ ಮುಗ್ದಿರ್ಬೇಕಲ್ಲ, ಇದನ್ನ ತೆಗಿಬೇಕಾಗತ್ತೆ. ಅದೇ ತರನಾಗಿ ನಾವೇನಪ್ಪಾ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿದೆಯಲ್ಲ ಅದನ್ನು ಕೂಡ ಇಲ್ಲಿ ನಾವು ತೆಗಿಬೇಕಾಗತ್ತೆ.
ಇದ್ರ ಜೊತೆಗೆ ನೋಡ್ರಿ ಹೆಚ್ಚಿನ ಅಟೆನ್ಷನ್ ಅನ್ನ ಯಾರಿಗೆ ಕೊಡಬೇಕಾಗುತ್ತೆ ಅಂದ್ರೆ ನೋಡ್ರಿ ಡೊಮೆಸ್ಟಿಕ್ ವರ್ಕರ್ಸ್ ಯಾರಿದ್ದಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಯಾವಾಗ ಅವರು ಒಂದು ಉದ್ಯೋಗ ಹೋಗುತ್ತೆ ಅಂತ ಗೊತ್ತಿರಲ್ಲ ಯಾಕಂದ್ರೆ ನೋಡ್ರಿ ಅವರು ಮನೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಯಾವಾಗ ಅವರು ಉದ್ಯೋಗವನ್ನ ಟರ್ಮಿನೇಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಉದ್ಯೋಗದಿಂದ ತೆಗೆದು ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ ಅವರಿಗೆ ಹೆಚ್ಚಿನ ನಾವು ಅಟೆನ್ಷನ್ ಅನ್ನ ಕೊಡಬೇಕಾಗುತ್ತೆ ಅದೇ ತರ ನೋಡ್ರಿ ಮೈಗ್ರೆಂಟ್ ವರ್ಕರ್ಸ್ ಯಾರಿದ್ದಾರೆ ಅಂದ್ರೆ ಯಾರೆಲ್ಲ ವಲಸೆ ಕಾರ್ಮಿಕರು ಇದ್ದಾರಲ್ಲ ಅವರಿಗೆ ಅವಾಗವಾಗ ನೋಡ್ರಿ ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಆಗುತ್ತೆ ಅವರಿಗೂ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅಂತವರಿಗೋಸ್ಕರ ನೋಡ್ರಿ ನಾವು ಸಾಮಾಜಿಕ ಸೇವೆಗಳಾದಂತ ಚೈಲ್ಡ್ ಕೇರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬಹುದಾಗಿದೆ ಅಂದ್ರೆ ಮಕ್ಕಳ ಆರೋಗ್ಯಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಮಕ್ಕಳ ಒಂದು ಕಾಳಜಿಯನ್ನ ವಹಿಸುವಂತ ಕೇರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ ಅದೇ ತರ ನೋಡ್ರಿ ಡೊಮೆಸ್ಟಿಕ್ ವರ್ಕರ್ಸ್ ಏನಿದ್ರಲ್ಲ ಅವರು ಕೂಡ ಆರ್ಗನೈಸ್ ಆಗಿ ಭಾರತದ ಸಿಟೀಸ್ ಅಲ್ಲಿ ಏನ ಶಹರದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಎಲ್ಲರೂ ಆರ್ಗನೈಸ್ ಆಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಮ್ಮ ಬೇಡಿಕೆಯನ್ನ ಇಲ್ಲಿ ಇಡಬೇಕಾಗತ್ತೆ ಇನ್ನು ಏನ್ ಮಾಡಬಹುದಪ್ಪ ಅಂದ್ರೆ ನಾವು ನೋಡ್ರಿ ಈಗಿರುವಂತ ಸ್ಕೀಮ್ಸ್ ಅನ್ನ ಅದಕ್ಕಿನ್ನು ಹೆಚ್ಚಿನ ಶಕ್ತಿಯನ್ನ ತುಂಬಬೇಕಾಗಿದೆ ಯಾವ್ದಕ್ಕೆಲ್ಲ ಹೆಚ್ಚಿನ ಶಕ್ತಿಯನ್ನ ತುಂಬಬೇಕಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಏನಿದೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಏನಿದೆಲ್ಲ ಅದಕ್ಕೆ ಹೆಚ್ಚಿನ ಶಕ್ತಿಯನ್ನ ತುಂಬಬೇಕಾಗಿದೆ ಅದೇ ತರನ ನೋಡ್ರಿ ESIC ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಫಂಡ್ ಏನಿದೆ ಈ ಸ್ಕೀಮ್ ಏನಿದೆಲ್ಲ ಇದಕ್ಕೂ ಕೂಡ ಹೆಚ್ಚಿನ ಶಕ್ತಿಯನ್ನ ತುಂಬಬೇಕಾಗಿದೆ ಅದೇ ತರ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಕೂಡ ನಾವೇನಪ್ಪ ಅಂದ್ರೆ ಹೆಚ್ಚಿನ ಶಕ್ತಿಯನ್ನ ತುಂಬಬೇಕಾಗಿದೆ ಈ ಶಕ್ತಿಯನ್ನ ಯಾವ ತರನಾಗಿ ತುಂಬೋದಪ್ಪ ಅಂದ್ರೆ ಇಲ್ಲಿ ಬಜೆಟ್ ಏನ್ ಅಲೋಕೇಶ್ ಮಾಡ್ತೀವಲ್ಲ ಅದಕ್ಕೆ ಜಾಸ್ತಿ ಮಾಡೋದು ಜೊತೆಗೆ ನೋಡ್ರಿ ಆ ಕವರೇಜ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗೋದು ಹಾಗಾಗಿ ನೋಡ್ರಿ ನಾವು ಆಡಳಿತಾತ್ಮಕವಾಗಿ ಇನ್ನೂ ಕೂಡ ಹೆಚ್ಚಿನ ಕೆಲಸವನ್ನ ಮಾಡಬೇಕಾಗಿದೆ ಸೊ ಒಂದು ಉದಾಹರಣೆಯನ್ನು ನಾವೇನ್ ಕೊಡಬಹುದಪ್ಪ ಅಂದ್ರೆ ಈಗಿರುವಂತ ಸೋಷಿಯಲ್ ಸೆಕ್ಯೂರಿಟಿ ಫ್ರೇಮ್ ವರ್ಕ್ ಏನಿದೆಲ್ಲ ಅನ್ಆರ್ಗನೈಸ್ಡ್ ವರ್ಕರ್ ಗೆ ಅದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಯಾವ ತರನಾಗಿ ಕಾಂಪ್ಲೆಕ್ಸ್ ಆಗಿದೆ ಅಂದ್ರೆ ನೋಡ್ರಿ ಕೆಲವೊಂದ್ ಕಡೆ ಏನಾಗುತ್ತಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಅಥಾರಿಟೀಸ್ ಓವರ್ ಲ್ಯಾಪ್ ಆಗುತ್ತೆ ಅಂದ್ರೆ ಒಂದ್ರ ಮೇಲೆ ಒಂದು ಬರುತ್ತೆ ಅವುಗಳನ್ನ ಕಡಿಮೆ ಮಾಡಬೇಕು ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಡೆಫಿನೇಷನ್ಸ್ ಅಲ್ಲೂ ಕೂಡ ನಮಗೆ ಕನ್ಫ್ಯೂಷನ್ಸ್ ಇದೆ ಯಾವ ತರನಾಗ ಅಂದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಮತ್ತೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಒಳಗೆ ಏನ್ ಡೆಫಿನೇಷನ್ಸ್ ಅಲ್ಲಿ ಕನ್ಫ್ಯೂಷನ್ಸ್ ಇದೆಯಲ್ಲ ಅದನ್ನು ಕೂಡ ತೆಗೆದುಹಾಕಬೇಕು ಜೊತೆಗೆ ನೋಡ್ರಿ ಇಲ್ಲಿ ಯಾರು ಸೆಲ್ಫ್ ಎಂಪ್ಲಾಯ್ಡ್ ಇದಾರೆ ಅವ್ರನ್ನು ಕೂಡ ನಾವೇನಂತ ಕರಿತೀವಿ ಅಂದ್ರೆ ಅವರಿಗೂ ಕೂಡ ಇರುವಂತ ಡೆಫಿನೇಷನ್ಸ್ ಏನಿದೆಲ್ಲ ಅದನ್ನು ಕೂಡ ಚೇಂಜ್ ಮಾಡಬೇಕಾಗತ್ತೆ ಅವಾಗ ಮಾತ್ರ ಇದರ ಕವರೇಜ್ ಅನ್ನ ನಾವು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದ್ರ ಜೊತೆಗೆ ನೋಡ್ರಿ ಸರ್ಕಾರ ಇನ್ನೊಂದು ಕೆಲಸವನ್ನ ಏನ್ ಮಾಡ್ಬೇಕಂದ್ರೆ ಜನರಿಗೆ ಅವೇರ್ನೆಸ್ ಏನಿದೆ ಅಂದ್ರೆ ಇದ್ರ ಬಗ್ಗೆ ತಿಳುವಳಿಕೆ ಏನಿದೆ ಎಸ್ಪೆಷಲಿ ಸಾಮಾಜಿಕ ಭದ್ರತೆಯ ಬಗ್ಗೆ ತಿಳುವಳಿಕೆ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡಬೇಕು ಎಸ್ಪೆಷಲಿ ಜಾಸ್ತಿ ಯಾರಿಗೆ ಮಾಡ್ಬೇಕಪ್ಪ ಅಂದ್ರೆ ಯಾರಿಗೆ ಫಲಾನುಭವತೆ ಸಿಗುತ್ತಲ್ಲ ಅವರಿಗೆ ಜಾಸ್ತಿ ಮಾಡಬೇಕು ಅದೇ ತರ ನೋಡ್ರಿ ಈಗ ಸೆಲ್ಫ್ ಎಂಪ್ಲಾಯ್ಡ್ ವುಮನ್ ಆರ್ಗನೈಸೇಷನ್ ಅಥವಾ ನಾವೇನು ಸ್ವಯಂ ಕೃತವಾಗಿ ಮಹಿಳೆಯರು ಒಂದು ಸಂಘಗಳನ್ನ ಕಟ್ಕೊಂಡಿರ್ತಾರೆ ಅವರೇನ್ ಶಕ್ತಿ ಕೇಂದ್ರಗಳನ್ನ ಮಾಡ್ತಿರ್ತಾರಲ್ಲ ಅವರಿಗೂ ಕೂಡ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚಿನ ಫಂಡ್ ಅನ್ನ ಕೊಡಬೇಕಾಗುತ್ತೆ ಜೊತೆಗೆ ನೋಡ್ರಿ ಅವರಿಗೂ ಕೂಡ ನಾವೇನಪ್ಪ ಅಂದ್ರೆ ಕ್ಯಾಂಪೇನ್ ಅನ್ನ ಮಾಡಬೇಕಾಗತ್ತೆ ಯಾವ ತರನಾಗಿ ಸಾಮಾಜಿಕ ಭದ್ರತೆ ನಿಮ್ಗೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳಬೇಕಾಗತ್ತೆ ಆಮೇಲೆ ನೋಡ್ರಿ ಅವರಿಗೆ ಮಾಹಿತಿಯನ್ನ ಕೊಡಬೇಕು ಸೋಷಿಯಲ್ ಸೆಕ್ಯೂರಿಟಿ ರೈಟ್ಸ್ ಅಂದ್ರೆ ಹಕ್ಕುಗಳಂದ್ರೇನು ಇದನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಈ ಒಂದು ಸೇವೆಗಳನ್ನ ಒದಗಿಸೋದ್ರಿಂದ ನಿಮ್ಗೆ ಏನೆಲ್ಲ ಸಹಾಯ ಆಗುತ್ತೆ ಅಂತ ಹೇಳಿ ಈ ತರದ ಶಕ್ತಿ ಸ್ವಶಕ್ತಿ ಗುಂಪುಗಳು ಏನಿರ್ತಲ್ಲ ಅವರಿಗೆ ನಾವೇನ್ ಮಾಡ್ಬೇಕಂದ್ರೆ ತಿಳುವಳಿಕೆಯನ್ನ ಕೊಡಬೇಕಾಗತ್ತೆ ಭಾರತಕ್ಕೆ ನೋಡ್ರಿ ಈಗ ಸಮಯ ಬಂದಿದೆ ಈಗಿರುವಂತ ಸಾಮಾಜಿಕ ಭದ್ರತೆ ಯೋಜನೆಗಳೇನಿದೆಯಲ್ಲ ಅವುಗಳನ್ನ ಮತ್ತೆ ಮುಂತೊಗಳು ಯೋಜನೆಗಳನ್ನ ಎಲ್ಲವನ್ನೂ ಕವರ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ ಕಂಪ್ಲೀಟ್ ಲೇಬರ್ ಫೋರ್ಸ್ ಗೆ ಏನ್ ಮಾಡ್ಬೇಕಾಗತ್ತಂದ್ರೆ ಯೋಜನೆಯನ್ನ ಒದಗಿಸಬೇಕಾಗತ್ತೆ ಸೊ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಜಾಬ್ಗಳು ಡಿಮ್ಯಾಂಡ್ ಮೇಲೆ ಅಂದ್ರೆ ಎಷ್ಟು ಬೇಡಿಕೆ ಇರುತ್ತಲ್ಲ ಅದ್ರ ಮೇಲೆ ಜಾಬ್ ಆಗ್ತಾ ಇದೆ ಜೊತೆಗೆ ಹೈರ್ ಅಂಡ್ ಫೈರ್ ಪಾಲಿಸೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಭಾರತದ ವರ್ಕರ್ಸ್ ಗೆ ಏನ್ ಮಾಡ್ಬೇಕಾಗತ್ತಂದ್ರೆ ಈ ಇನ್ಸೆಕ್ಯೂರಿಟಿ ಏನಿದೆ ಅಂದ್ರೆ ನೋಡ್ರಿ ಯಾವಾಗ ಅವರು ಕೆಲಸವನ್ನ ಕಳೆದುಕೊಳ್ತಾರೆ ಆ ಭದ್ರತೆ ಇದೆಯಲ್ಲ ಅದನ್ನ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಭದ್ರತೆಯನ್ನ ಒದಗಿಸಬೇಕು ಆಮೇಲೆ ನೋಡ್ರಿ ಈ ಒಂದು ಗ್ರೋತ್ ಏನಿದೆ ಅಂದ್ರೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಿ ಫ್ಲೆಕ್ಸಿಬಿಲಿಟಿ ಆದಾಗ ಮಾತ್ರ ನೋಡ್ರಿ ಆರ್ಥಿಕ ಅಭಿವೃದ್ಧಿ ಏನಾಗುತ್ತಲ್ಲ ಅದಕ್ಕೆ ನಾವು ಸಹಾಯವನ್ನ ಮಾಡ್ಬೇಕಂತ ಹೇಳಿ ಹೇಳ್ತಿದ್ದಾರೆ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇಂಪ್ಲಿಮೆಂಟೇಷನ್ ಕಾರ್ ಸೇಫ್ಟಿ ಪ್ರೋಗ್ರಾಮ್ಸ್ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಕೇಂದ್ರದ ಸಚಿವರಾದಂತ ನಿತಿನ್ ಗಡ್ಕರಿ ಅವರು ಕಾರ್ ಸೇಫ್ಟಿ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಹೇಳಿದ್ದಾರೆ ವಾಟ್ ಈಸ್ ದ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಏನು ಹೌ ವಿಲ್ ದ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಫ್ ದ ಕಾರ್ ವಿಲ್ ಬಿ ಟೆಸ್ಟೆಡ್ ಅಂದ್ರೆ ಯಾವ ತರನಾಗಿ ನೋಡ್ರಿ ಇಲ್ಲಿ ಕಾರಿನ ಭದ್ರತೆ ಬಗ್ಗೆ ಟೆಸ್ಟ್ ಅನ್ನ ಮಾಡ್ತಾರೆ ಈಸ್ ದ ಕ್ರಾಶ್ ಟೆಸ್ಟಿಂಗ್ ಅಂಡರ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಮ್ಯಾಂಡೇಟರಿ ಅಂದ್ರೆ ನೋಡ್ರಿ ಕಾರ್ ಟೆಸ್ಟಿಂಗ್ ಏನ್ ಮಾಡ್ತಾರಲ್ಲ ಅದು ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮದಲ್ಲಿ ಕಂಪಲ್ಸರಿ ಆಗಿದೆ ವಿಚ್ ಈಸ್ ದ ಫಸ್ಟ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಟು ಅಚೀವ್ ದ ಫೈವ್ ಸ್ಟಾರ್ ರೇಟೆಡ್ ಕಾರ್ ಅಂದ್ರೆ ನೋಡ್ರಿ ಯಾವ ಒಂದು ಇಂಡಸ್ಟ್ರೀಸ್ ಏನಪ್ಪ ಅಂದ್ರೆ ಈ ಫೈವ್ ಸ್ಟಾರ್ ರೇಟೆಡ್ ಕಾರ್ಸ್ ಅನ್ನ ಉತ್ಪಾದನೆ ಮಾಡಬಹುದು ವಾಟ್ ಆಸ್ ಸ್ಪರ್ಡ್ ದ ಡಿಮ್ಯಾಂಡ್ ಫಾರ್ ಸೇಫ್ಟಿ ಕಾರ್ಸ್ ಯಾಕೆ ನೋಡ್ರಿ ಸೇಫ್ಟಿ ಕಾರ್ಸ್ಗೋಸ್ಕರ ಡಿಮ್ಯಾಂಡ್ ಹೆಚ್ಚಿಗೆ ಆಯ್ತು ಅಂತ ಹೇಳಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಈಗ ನೋಡ್ರಿ ಸಾರಿಗೆ ಸಚಿವರಾದಂತ
ನಿತಿನ್ ಗಡ್ಕರಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಸ್ಥಳೀಯವಾಗಿ ಒಂದು ಸ್ಟಾರ್ ರೇಟಿಂಗ್ ಸಿಸ್ಟಮ್ ಅನ್ನ ತೆಗೆಯೋಣ ಅಂತ ಹೇಳ್ತಿದ್ರೆ ಎಸ್ಪೆಷಲಿ ನೋಡ್ರಿ ಸ್ಟಾರ್ ರೇಟಿಂಗ್ ಸಿಸ್ಟಮ್ ಯಾವಾಗಪ್ಪ ಅಂದ್ರೆ ಈ ಕಾರ್ಗಳು ಕ್ರಾಶ್ ಆದಾಗ ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಏನು ಆಗುತ್ತಲ್ಲ ಅವಾಗ ಸ್ಟಾರ್ ರೇಟಿಂಗ್ ಅನ್ನ ಕೊಡಬೇಕು ಅಂದ್ರೆ ನೋಡ್ರಿ ಎಷ್ಟು ಕಡಿಮೆ ನಮಗೆ ಏನಪ್ಪ ಅಂದ್ರೆ ಇಂಜುರೀಸ್ ಆಗುತ್ತೆ ಹೆಚ್ಚು ಇಂಜುರೀಸ್ ಆದ್ರಲ್ಲಿ ಏನಪ್ಪ ಅಂದ್ರೆ ಕಡಿಮೆ ರ್ಯಾಂಕ್ ಅನ್ನ ಕೊಡೋದು ಕಡಿಮೆ ಇಂಜುರೀಸ್ ಆದ್ರಲ್ಲಿ ಫೈವ್ ಸ್ಟಾರ್ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗೋದು ಇಲ್ಲಿ ನೋಡ್ರಿ ರ್ಯಾಂಕಿಂಗ್ ಅನ್ನ ಯಾವ ತರನಾಗಿ ಕೊಡ್ತಾರೆ ಅಂದ್ರೆ 1-5 ಸ್ಟಾರ್ ವರೆಗೂ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ ಇವುಗಳನ್ನ ನೋಡ್ರಿ ಹೊಸದಾಗಿ ಏನಪ್ಪ ಅಂದ್ರೆ ಭಾರತ್ ನ್ಯೂ ಕಾರ್ ಸೇಫ್ಟಿ ಅಸೆಸ್ಮೆಂಟ್ ಅಥವಾ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಒಳಗಡೆ ಏನ್ ಮಾಡಿದ್ರೆ ಅಂದ್ರೆ ರೇಟಿಂಗ್ ಸಿಸ್ಟಮ್ ಅನ್ನ ತಂದಿದ್ದಾರೆ ಇದು ಏನಂದ್ರೆ ವಾಲಂಟರಿ ಇರುತ್ತೆ ಇದು ಮ್ಯಾಂಡೇಟರಿ ಇಲ್ಲ ಬದಲಾಗಿ ವಾಲಂಟರಿ ಇರುತ್ತೆ ಇದು ಯಾವಾಗಿಂದ ಜಾರಿಗೆ ಬರುತ್ತೆ ಅಂದ್ರೆ ಅಕ್ಟೋಬರ್ 1, 2023 ಇಂದ ಜಾರಿಗೆ ಬರುತ್ತೆ ಸೊ ನೋಡ್ರಿ ಈ ರೇಟಿಂಗ್ಸ್ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಕೊಲಿಷನ್ಸ್ ಅಂದ್ರೆ ಕಾರ್ಗಳು ಒಂದಕ್ಕೊಂದು ಡಿಕ್ಕಿ ಆದಾಗ ಅಲ್ಲಿ ಎಷ್ಟು ಪ್ರಾಣಹಾನಿಗಳು ಅಥವಾ ಇಂಜುರೀಸ್ ಕಮ್ಮಿ ಆಗುತ್ತಲ್ಲ ಅದ್ರ ಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೇಟಿಂಗ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಾಗಾದ್ರೆ ಏನಿದು ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತಂದ್ರೆ ನೋಡ್ರಿ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಸೊ ನೋಡ್ರಿ ಇಲ್ಲಿ ಕಾರನ್ನ ಏನ್ ಮಾಡ್ತಾರೆ ಅಂದ್ರೆ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಏನ್ ಇರ್ತಾರೆ ಆಟೋಮೊಬೈಲ್ ಉತ್ಪಾದಕರು ಏನಪ್ಪ ಅಂದ್ರೆ ವಾಲಂಟಿಯರ್ ಆಗಿ ನಾಮಿನೇಟ್ ಅನ್ನ ಮಾಡ್ತಾರೆ ಅವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕ್ರಾಶ್ ಟೆಸ್ಟ್ ಅನ್ನ ಮಾಡ್ತಾರೆ ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡಿತಾರೆ ಸೊ ನೋಡ್ರಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇನ್ನೊಂದಿಷ್ಟು ದಿನಗಳಲ್ಲಿ ಪ್ರೋಟೋಕಾಲ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ ಅದು ಕೂಡ ಆಟೋಮೋಟಿವ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ 197 ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಈ ಪ್ರೋಟೋಕಾಲ್ಸ್ ಅನ್ನ ಅವರು ಜಾರಿಗೆ ತರ್ತಾರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರೋಗ್ರಾಮ್ಸ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ನೋಡ್ರಿ ಯಾವೆಲ್ಲ ಪ್ಯಾಸೆಂಜರ್ಸ್ ಕಾರ್ಸ್ ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ 8 ಸೀಟ್ ಗಳಿಗಿಂತ ಜಾಸ್ತಿ ಇಲ್ಲದಂತ ಪ್ಯಾಸೆಂಜರ್ಸ್ ಕಾರ್ ಗಳಿಗೆ ಮಾತ್ರ ಈ ಒಂದು ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಮಾತ್ರ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ನೋಡ್ರಿ ಡ್ರೈವರ್ ಸೀಟನ್ನ ಹಿಡಿದು ಓವರ್ ಆಲ್ ವೆಹಿಕಲ್ ವೇಟೇಜ್ ಏನಿದೆಲ್ಲ ಅದು 3,500 ಕೆಜಿಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ ಅದೇ ತರನ ನೋಡ್ರಿ ಎಲ್ಲಾ ವೇರಿಯಂಟ್ ಅನ್ನು ಇಲ್ಲಿ ಟೆಸ್ಟ್ ಮಾಡಲ್ಲ ಕೇವಲ ಒಂದು ವೇರಿಯಂಟ್ ಅನ್ನು ಇಲ್ಲಿ ಮಾತ್ರ ಟೆಸ್ಟ್ ಮಾಡ್ತಾರೆ ಕಾರ್ಗಳಿಗೆ ನೋಡ್ರಿ ರೇಟಿಂಗ್ಸ್ ಅನ್ನ ಯಾವ ತರನ ಕೊಡ್ತಾರೆ ಅಂದ್ರೆ 1 ಸ್ಟಾರ್ ಇಂದ 5 ಸ್ಟಾರ್ಸ್ ವರೆಗೂ ರೇಟಿಂಗ್ಸ್ ಅನ್ನ ಕೊಡ್ತಾರೆ ಅದು ಕೂಡ 3 ಪ್ಯಾರಾಮೀಟರ್ಸ್ ಮೇಲೆ ರೇಟಿಂಗ್ಸ್ ಅನ್ನ ಕೊಡ್ತಾರೆ ಮೊದಲೇದೇನಪ್ಪ ಅಂದ್ರೆ ಅಡಲ್ಟ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ಸ್ ಅಂದ್ರೆ ಈ ಅಡಲ್ಟ್ಸ್ ಗೆ ವಯಸ್ಕರಿಗೆ ಯಾವ ತರನ ಅಂತ ಪ್ರೊಟೆಕ್ಷನ್ಸ್ ಕೊಟ್ಟಿದ್ದಾರೆ ಎರಡನೇದೇನಪ್ಪ ಅಂದ್ರೆ ಚೈಲ್ಡ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ಸ್ ಅಂದ್ರೆ ಮಕ್ಕಳಿಗೆ ಯಾವ ತರನ ಅಂತ ಪ್ರೊಟೆಕ್ಷನ್ಸ್ ಕೊಟ್ಟಿದ್ದಾರೆ ಮೂರನೇದೇನಂದ್ರೆ ಈ ಕಾರ್ ಅಲ್ಲಿ ಏನಪ್ಪ ಅಂದ್ರೆ ಸೇಫ್ಟಿಗೋಸ್ಕರ ಯಾವ್ಯಾವ ತಂತ್ರಜ್ಞಾನಗಳಿದೆಯಲ್ಲ ಅವುಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 1-5 ಸ್ಟಾರ್ ಅನ್ನ ಕೊಡ್ತಾರೆ ಮೊದಲನೇ 2 ಪ್ಯಾರಾಮೀಟರ್ ಅಂದ್ರೆ ನೋಡ್ರಿ ಅಡಲ್ಟ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ ಚೈಲ್ಡ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ಸ್ ವಯಸ್ಕರಿಗೆ ಮತ್ತೆ ಮಕ್ಕಳಿಗೆ ಯಾವ ತರನ ಅಂತ ಭದ್ರತೆಯನ್ನ ಕೊಡ್ತೀರ ಅನ್ನೋದನ್ನ ಯಾವ ತರನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ 3 ತರನ ಅಂತ ಟೆಸ್ಟ್ ಅನ್ನ ಮಾಡ್ತಾರೆ ಇವು 3 ತರದ ಟೆಸ್ಟ್ ಅಲ್ಲಿ ನೋಡ್ರಿ ಫ್ರಂಟಲ್ ಆಪ್ಟಸ್ ಟೆಸ್ಟ್ ಅಂತ ಇರುತ್ತೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾರನ್ನ 64 ಕಿಲೋಮೀಟರ್ ಪರ್ ಅವರ್ ಡ್ರೈವ್ ಮಾಡಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 40% ಓವರ್ಲ್ಯಾಪ್ ಅನ್ನ ಮಾಡ್ತಾರೆ ಅಂದ್ರೆ ಡಿಫಾರ್ಮೇಬಲ್ ಬ್ಯಾರಿಯರ್ ಅನ್ನ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ ತರನಾಗಿ ಕಾರ್ ಎರಡು ಕಾರ್ಗಳು ಒಂದೇ ವೇಟಿಂದ ಕ್ರಾಶ್ ಆಗುತ್ತೆ ಅಂತ ಅವ್ರಿಗೆ ಗುರುತಾಗುತ್ತೆ ಇನ್ನು 2 ಟೆಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸೈಡ್ ಇಂಪ್ಯಾಕ್ಟ್ ಟೆಸ್ಟ್ ಅನ್ನ ಮಾಡ್ತಾರೆ ಇಲ್ಲಿ ಕಾರನ್ನ 50 ಕಿಲೋಮೀಟರ್ ಪರ್ ಅವರ್ ಡ್ರೈವ್ ಮಾಡ್ತಾರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪೋಲ್ ಸೈಡ್ ಇಂಪ್ಯಾಕ್ಟ್ ಟೆಸ್ಟ್ ಅಂತ 50 ಕಿಲೋಮೀಟರ್ ಡ್ರೈವ್ ಮಾಡಿ ಅದನ್ನ ಸೈಡ್ ಇಂಪ್ಯಾಕ್ಟ್ ಟೆಸ್ಟ್ ಅನ್ನ ಮಾಡ್ತಾರೆ ಇನ್ನೊಂದು ನೋಡ್ರಿ ಪೋಲ್ ಸೈಡ್ ಇಂಪ್ಯಾಕ್ಟ್ ಟೆಸ್ಟ್ ಅಂತ ಮಾಡ್ತಾರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಾರನ್ನ ನೋಡ್ರಿ ರಿಜಿಡ್ ಪೋಲ್ ಸೈಡ್ ವೇಸ್ ಏನಿರುತ್ತೆ ಅಂದ್ರೆ ಎರಡು ಕಂಬಿಗಳು ಏನಿರುತ್ತಲ್ಲ ಕಂಬಿಗಳಿಗೆ ಏನಪ್ಪ ಅಂದ್ರೆ 29 ಕಿಲೋಮೀಟರ್ ಅಲ್ಲಿ ಬಂದು ಅದಕ್ಕೆ ಹೊಡಿತಾರೆ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಅನ್ನ ಕ್ಯಾರಿ ಮಾಡ್ತಾರೆ ಈಗ ನೋಡ್ರಿ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಏನಿದೆ ಇದು ಸ್ವಯಂ ಅಂದ್ರೆ ವಾಲಂಟರಿ ಆಗಿದೆ ಆದ್ರೆ ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ನೋಡ್ರಿ ಕ್ರಾಶ್ ಟೆಸ್ಟ್ ಅನ್ನ ಏನ್ ಮಾಡಬಹುದು ಅಂದ್ರೆ ಕಂಪಲ್ಸರಿ ಮಾಡಬಹುದು ಎಸ್ಪೆಷಲಿ ನೋಡ್ರಿ ಬೇಸ್ ಮಾಡೆಲ್ ಏನಾದ್ರೂ ಇದ್ರೆ ಪಾಪ್ಯುಲರ್ ವೇರಿಯಂಟ್ ಇದ್ದು ಅಲ್ಲೇನಾದ್ರೂ 30,000 ಯೂನಿಟ್ ಗಿಂತ ಜಾಸ್ತಿ ಸೇಲ್ ಆಗಿದ್ರೆ ಅಂದ್ರೆ 30,000 ಕಾರ್ಕ್ಕಿಂತ ಜಾಸ್ತಿ ಸೇಲ್ ಆಗಿದ್ರೆ ಅಲ್ಲೇ ಹೇಳ್ಬಹುದು ಅಥವಾ ನೋಡ್ರಿ ಹೈವೇ ಮಿನಿಸ್ಟ್ರಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾಡೆಲ್ಸ್ ಅನ್ನ ಮಾಡಬಹುದು ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಮಾರ್ಕೆಟ್ ಇಂದ ಏನ್ ಫೀಡ್ಬ್ಯಾಕ್ ಬರುತ್ತೆ ಅಥವಾ ಈ ಒಂದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಏನ್ ಮಾಡಬಹುದು ಅಂದ್ರೆ ರೆಕಮೆಂಡೇಶನ್ಸ್ ಅನ್ನ ಮಾಡಬಹುದು ಯಾವ್ದಕ್ಕೋಸ್ಕರ ಅಂದ್ರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮಿಗೆ ಅಂದ್ರೆ ಇಲ್ಲಿ ನಿಮ್ಮ ಸೇಫ್ಟಿ ಎಷ್ಟಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನೋಡ್ರಿ ಇದನ್ನ ಅವರು ಶಿಫಾರಸುಗಳನ್ನ ಮಾಡಬಹುದು ಜೊತೆಗೆ ನೋಡ್ರಿ ಈ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ಹೈವೇ ಅಫಿಷಿಯಲ್ಸ್ ಮಿನಿಸ್ಟ್ರಿ ಪ್ರಕಾರ ಏನಪ್ಪ ಅಂದ್ರೆ ಆಲ್ರೆಡಿ ಯಾರು ಆಟೋಮೊಬೈಲ್ ಉತ್ಪಾದಕರು ಇದಾರಲ್ಲ ಅವ್ರೇನಪ್ಪ ಅಂದ್ರೆ 30 ಕಾರ್ ಮಾಡೆಲ್ ಗಳನ್ನ ಕೊಟ್ಟಿದ್ದಾರೆ ಯಾವ್ದಕ್ಕೋಸ್ಕರ ಅಂದ್ರೆ ಕ್ರಾಶ್ ಟೆಸ್ಟಿಂಗ್ ಗೋಸ್ಕರ ಕೊಟ್ಟಿದ್ರೆ ಅದು ಕೂಡ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಯೋಜನೆ ಒಳಗಡೆ ಬರುತ್ತೆ ಆದ್ರೆ ನೋಡ್ರಿ ಅಲ್ಲಿ ಯಾವುದೇ ತರನಾಗಿ ನೇಮನ್ ಅವರು ಇನ್ನೂ ಕೂಡ ಹೇಳ್ತಾ ಇಲ್ಲ ಅಂದ್ರೆ ಯಾವ್ಯಾವ ಕಾರ್ಗಳು ಬಂದಿದೆ ಯಾವ ಮಾಡೆಲ್ ಬಂದಿದೆ ಅಂತ ಅವರು ಡಿಕ್ಲರೇಷನ್ ಅನ್ನ ಮಾಡ್ತಾ ಇಲ್ಲ ಹಾಗಾದ್ರೆ ಈ ಕಾರ್ಯಕ್ರಮ ತಗೊಂಬಂದ್ರಲ್ಲ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಯಾಕೆ ಈ ಕಾರ್ಯಕ್ರಮವನ್ನ ತೆಗೆದುಕೊಂಬಂದ್ರೆ ಅಂದ್ರೆ ನೋಡ್ರಿ ಯಾರೆಲ್ಲ ಗ್ರಾಹಕರು ಇದಾರಲ್ಲ ಅವ್ರಿಗೆ ಒಂದ್ ಏನಪ್ಪ ಅಂದ್ರೆ ಇನ್ಫಾರ್ಮ್ ಡಿಸಿಷನ್ ಅನ್ನ ಮಾಡೋದು ಅಂದ್ರೆ ನೀವ್ ಏನಾದ್ರೂ ಕಾರ್ ತೆಗೆದುಕೊಳ್ಳಕ್ ಹೋದ್ರೆ ಅಲ್ಲಿ ನಿಮ್ಗೆ ಒಂದು ಮಾಹಿತಿಯನ್ನ ಕೊಡೋದು ನೀವು ಕಾರನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಅದು ಎಷ್ಟು ಸುಭದ್ರವಾಗಿದೆ ನೀವು ಎಷ್ಟು ಪ್ರಯಾಣ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಬಹುದು ಇದರಿಂದ ನೋಡ್ರಿ ಸೇಫ್ಟಿ ಕಾರ್ಸ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಗ್ರಾಹಕರಲ್ಲೂ ಮೂಡಿಸೋದು
ಭಾರತದಲ್ಲಿ ನೋಡ್ರಿ ಪ್ರತಿ ವರ್ಷ ಎಷ್ಟು ರೋಡ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ 1.5 ಲಕ್ಷದಷ್ಟು ಏನಪ್ಪಾದ್ರೆ ರೋಡ್ ಆಕ್ಸಿಡೆಂಟ್ ಆಗುತ್ತೆ. ಭಾರತದಲ್ಲಿ ನೋಡ್ರಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಜನ ಸಾಯ್ತಾರಲ್ಲ, ಇದು ಜಗತ್ತಿನಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯುವ ಸಂಖ್ಯೆಗೆ 10% ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡುತ್ತೆ. ಅದೇ ತರ ನೋಡ್ರಿ ಭಾರತದಲ್ಲಿ ರೋಡ್ ಆಕ್ಸಿಡೆಂಟ್ ಆಗೋದು ಜಗತ್ತಿನ 1% ರೋಡ್ ಆಕ್ಸಿಡೆಂಟ್ ಗೆ ಸಮವಾಗಿದೆ. ಜೊತೆಗೆ ನೋಡ್ರಿ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ಏನಪ್ಪಾದ್ರೆ ಭಾರತದಲ್ಲಿ ರೋಡ್ ಆಕ್ಸಿಡೆಂಟ್ ಆಗೋದ್ರಿಂದ ನೋಡ್ರಿ ನಮ್ಮ ಜಿಡಿಪಿ ಗೆ ಅಥವಾ ನಮ್ಮ ಭಾರತದ ಆರ್ಥಿಕತೆಗೆ ನೋಡ್ರಿ ಪ್ರತಿ ವರ್ಷ ಎಷ್ಟು ಜಿಡಿಪಿ ಎಫೆಕ್ಟ್ ಬೀಳುತ್ತೆ ಅಂದ್ರೆ 5-7% ಅಷ್ಟು ಜಿಡಿಪಿ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಯಾವ ತರನಾಗ ಅಂದ್ರೆ ಒಂದ್ಸರಿ ಏನಪ್ಪಾ ಅಂದ್ರೆ ಕಾರ್ ಕ್ರಾಶ್ ಆದ್ರೆ ಅಲ್ಲಿ ನಿಮ್ಗೆ ಇಂಜುರೀಸ್ ಆಗುತ್ತೆ, ಕಾರ್ ಹಾಳಾಗುತ್ತೆ, ಅಲ್ಲಿ ಮತ್ತೆ ಹೆಚ್ಚೆಚ್ಚು ಸ್ಪೆಂಡಿಂಗ್ ಅನ್ನ ಮಾಡಬೇಕಾಗುತ್ತೆ, ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಏನಾಗುತ್ತಲ್ಲ ಆರ್ಥಿಕ ಅಭಿವೃದ್ಧಿ ಸ್ಲೋ ಡೌನ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಮಾಡುತ್ತಪ್ಪ ಅಂದ್ರೆ 5-7% ಅಷ್ಟು ನಮ್ಮ ಜಿಡಿಪಿಗೆ ಇದು ರೋಡ್ ಆಕ್ಸಿಡೆಂಟ್ಸ್ ಇಂದ ಪ್ರತಿ ವರ್ಷ ಹೊಡೆತ ಕೊಡುತ್ತೆ. ಹಾಗಾದ್ರೆ ಯಾವ ತರನಾಗಿ ನೋಡ್ರಿ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮ ಬಂತಂದ್ರೆ ಈ ಟೆಸ್ಟಿಂಗ್ ಪ್ರೋಟೋಕಾಲ್ಸ್ ಏನಿದೆ ಎಸ್ಪೆಷಲಿ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮಕ್ಕೆ ಏನು ತಗೊಂಡಿದ್ದಾರಲ್ಲ ಇವುಗಳು ಯಾವ ತರನಾಗಿದೆ ಅಂದ್ರೆ ಗ್ಲೋಬಲ್ ಎನ್ಸಿಎಪಿ ಮೇಲಿದೆ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ ಈ ಕಾರ್ಯಕ್ರಮವನ್ನು ಏನಪ್ಪಾ ಅಂದ್ರೆ ಯುಕೆ ಅಲ್ಲಿರುವಂತ ಒಂದು ಎಂಜಿನಿಯರ್ ಎನ್ಜಿಒ ಆದಂತ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆದಂತ ಟುವರ್ಡ್ಸ್ ಜೀರೋ ಫೌಂಡೇಶನ್ ಅನ್ನೋರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಟ್ಫಾರ್ಮ್ ಮಧ್ಯೆ ಒಂದು ಸಹಕಾರವನ್ನ ತೆಗೆದುಕೊಂಡ್ಬಂದು ಜಗತ್ತಿನಾದ್ಯಂತ ಕಾರ್ ಅಸೆಸ್ಮೆಂಟ್ ಅಂದ್ರೆ ಎಷ್ಟು ಸೇಫ್ಟಿ ಆಗಿದೆ ಅನ್ನೋದನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ ಯುಎಸ್ ಅಲ್ಲೂ ಕೂಡ ಈ ಕಾರ್ ಸೇಫ್ಟಿ ಪ್ರೋಗ್ರಾಮ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇವರು ಜಗತ್ತಿನಲ್ಲಿ ಅತ್ಯಂತ ಹಳೆಯದಾದಂತ ಕಾರ್ ಸೇಫ್ಟಿ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದ್ದಾರೆ. ಯಾವಾಗಿಂದ ಜಾರಿಗೆ ತಂದಿದ್ದಾರಪ್ಪ ಅಂದ್ರೆ 1978 ಇವರು ಜಾರಿಗೆ ತಂದಿದ್ದಾರೆ ಈ ಒಂದು ಎನ್ಜಿಒ. ನೋಡ್ರಿ ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ ಸೇಫರ್ ಕಾರ್ಸ್ ಫಾರ್ ಇಂಡಿಯಾ ಅಂತ ಹೇಳಿ ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ 2014 ಅವರು ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೋಡ್ರಿ ಭಾರತದಲ್ಲಿ ಪ್ರಥಮ ಬಾರಿಗೆ ಏನ್ ಮಾಡ್ತಾರೆ ಅಂದ್ರೆ ಅವರು ಕಾರ್ ಟೆಸ್ಟ್ ಅನ್ನ ಕವರ್ ಮಾಡ್ತಾರೆ. ಸೊ ನೋಡ್ರಿ ಇಲ್ಲಿ ಅವರು ಕಾರ್ ಟೆಸ್ಟ್ ಗೋಸ್ಕರ ನೋಡ್ರಿ ಮಾರುತಿ ಸುಜುಕಿ ಆಲ್ಟೋ 800 ಅನ್ನ ತೆಗೆದುಕೊಳ್ತಾರೆ, ಟಾಟಾ ನ್ಯಾನೋ, ಫೋರ್ಡ್ ಫಿಗೋ, ಹುಂಡಾ i10 ಮತ್ತೆ ಇನ್ನೂ ಕೆಲವೊಂದಿಷ್ಟು ವೆಹಿಕಲ್ಸ್ ಗಳನ್ನ ಇವರು ತೆಗೆದುಕೊಳ್ತಾರೆ. ಸೊ ಜೊತೆಗೆ ನೋಡ್ರಿ ವೋಕ್ಸ್ವಾಗನ್ ಪೋಲೋ ಏನಿದೆಲ್ಲ ಈ ಒಂದು ಕಾರನ್ನು ಕೂಡ ತೆಗೆದುಕೊಳ್ತಾರೆ. ಈ 5 ಕಾರ್ಗಳೇನಪ್ಪಾ ಅಂದ್ರೆ 56 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಯಾವುದೇ ತರನಾಗಿ ಏರ್ ಬ್ಯಾಗ್ಸ್ ಕೂಡ ಇಲ್ಲಿ ಓಪನ್ ಆಗಲ್ಲ. ಜೊತೆಗೆ ನೋಡ್ರಿ 64 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಟೆಸ್ಟ್ ಮಾಡಿದಾಗ ಇವರಿಗೆ 0 ರೇಟಿಂಗ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ 56 ಅಲ್ಲಿ ಮಾಡಿದಾಗೂ ಕೂಡ ಫೇಲ್ ಆಯ್ತು, 64 ಕಿಲೋಮೀಟರ್ಗೂ ಮಾಡಿದಾಗೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲಾ ಕಾರ್ಗಳು ಫೇಲ್ ಆಗ್ತಾ ಹೋಗುತ್ತೆ, ಅವರಿಗೆ 0 ರೇಟಿಂಗ್ಸ್ ಅನ್ನ ಕೊಡ್ತಾರೆ. ಯಾವುದೇ ತರನಾಗಿ ನೋಡ್ರಿ ಏರ್ ಬ್ಯಾಗ್ಸ್ ಇಲ್ಲಿ ಓಪನ್ ಆಗಲ್ಲ, ಅಂದ್ರೆ ಕ್ರಾಶ್ ಆದಾಗ ಏರ್ ಬ್ಯಾಗ್ಸ್ ಏನ್ ಓಪನ್ ಆಗಬೇಕಲ್ಲ ಅದು ಓಪನ್ ಆಗಲ್ಲ. ಅದೇ ತರ ನೋಡ್ರಿ ಪಾಪ್ಯುಲರ್ ಬ್ರ್ಯಾಂಡ್ ಅಂತ ಸ್ವಿಫ್ಟ್ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ 0 ರ್ಯಾಂಕಿಂಗ್ ಅನ್ನ ಅಥವಾ 0 ರೇಟಿಂಗ್ಸ್ ಅನ್ನ ತೆಗೆದುಕೊಳ್ತಾರೆ. ಅದೇ ತರ ನೋಡ್ರಿ ಇದೇ ವರ್ಷನ್ಸ್ ಏನಪ್ಪಾ ಅಂದ್ರೆ ಸಪರೇಟ್ ಇರುತ್ತಲ್ಲ, ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗಿ ಲ್ಯಾಟಿನ್ ಅಮೆರಿಕಾದಲ್ಲಿ ಏನ್ ಸೇಲ್ ಮಾಡ್ತಾರಲ್ಲ ಅವುಗಳಿಗೆ ಕಾರ್ ಟೆಸ್ಟ್ ಅನ್ನ ಮಾಡಿದಾಗ ನೋಡ್ರಿ ಅಲ್ಲಿ ಏನಾಗುತ್ತೆ ಅಂದ್ರೆ ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ, ಆ ಮಾಡೆಲ್ಸ್ ಗಳಿಗೆ ನೋಡ್ರಿ 3-star ರೇಟಿಂಗ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಟುವರ್ಡ್ಸ್ ಜೀರೋ ಫೌಂಡೇಶನ್ಸ್ ಅವರು ಭಾರತದಲ್ಲಿ ಈ ಕಾರ್ ಸೇಫ್ಟಿಗೆ ಇರುವಂತಹ ಪೊಟೆನ್ಶಿಯಲ್ ಅನ್ನ ನಾವು ಇನ್ನೂ ಕೂಡ ಇಂಪ್ರೂವ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ 2014 ಇಲ್ಲಿವರೆಗೂ ಏನಪ್ಪಾ ಅಂದ್ರೆ 50 ಟೆಸ್ಟ್ ಅನ್ನ ಅಥವಾ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಭಾರತದ ಮಾರುಕಟ್ಟೆಯಲ್ಲಿ. 2018 ಏನಪ್ಪಾ ಅಂದ್ರೆ ಟಾಟಾ ಇಂಡಸ್ಟ್ರೀಸ್ ಏನಿದೆಯಲ್ಲ ಇದು 5-star ರೇಟಿಂಗ್ ಅನ್ನ ಅಚೀವ್ ಮಾಡುತ್ತೆ. ಈಗ ನೋಡ್ರಿ ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾ ಇದ್ರೆ ಅಂದ್ರೆ 4 ಮತ್ತೆ 5-star ರೇಟಿಂಗ್ಸ್ಗೋಸ್ಕರ ಎಲ್ಲರೂ ಕೂಡ ಕಾಂಪಿಟೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ಈ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದಿಷ್ಟು ಚೇಂಜಸ್ ಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಸೊ ನೋಡ್ರಿ ಈ ರೇಟಿಂಗ್ಸ್ ಇಂದ ಏನಾಗ್ತಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನೋಡ್ರಿ ಈ 0-star ಮಾಡೆಲ್ಸ್ ಗೆ ಯಾವುದೇ ತರನಂತ ಬೇಡಿಕೆ ಇಲ್ಲ, ಅಂದ್ರೆ ಭಾರತದ ಮಾರುಕಟ್ಟೆಯಲ್ಲಿ ಏನು 0 ಸ್ಟಾರ್ಸ್ ಇರುತ್ತಲ್ಲ ಅವುಗಳಿಗೆ ಬೇಡಿಕೆ ಕಮ್ಮಿ ಆಗಿದೆ. ಅದೇ ತರ ನೋಡ್ರಿ ಈ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮ ಏನಿದೆಲ್ಲ ಏನಿದನ್ನ ಮಂಗಳವಾರ ಜಾರಿಗೆ ತಂದ್ರಲ್ಲ ಇದು ಯಾವ್ದ್ರ ಮೇಲೆ ಜಾರಿ ಆಗಿದ್ದಪ್ಪ ಅಂದ್ರೆ ಕೆಲವೊಂದಿಷ್ಟು ಇತ್ತೀಚೆಗೆ ನೋಡ್ರಿ ರಸ್ತೆ ಅಪಘಾತದಲ್ಲಿ ಏನು ಸುರಕ್ಷತೆ ತೆಗೆದುಕೊಳ್ಬೇಕಲ್ಲ ಅದರಲ್ಲಿ ತಂದಂತ ಬದಲಾವಣೆ ಮೇಲೆ ಜಾರಿಗೆ ತಂದಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚಿನ ಕೆಲವೊಂದಿಷ್ಟು ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ಡ್ಯುಯಲ್ ಫ್ರಂಟ್ ಏರ್ ಬ್ಯಾಗ್ಸ್ ಇರ್ಬೇಕು, ಅಂದ್ರೆ ಮುಂಚೆ ಡ್ರೈವರ್ ಸೀಟ್ ಅಲ್ಲಿ ಮಾತ್ರ ಏರ್ ಬ್ಯಾಗ್ಸ್ ಇರ್ತಿತ್ತು, ಈಗ ಇಬ್ರಿಗೂ ಏರ್ ಬ್ಯಾಗ್ಸ್ ಇರ್ಬೇಕಂತ ಕಂಪಲ್ಸರಿ ಮಾಡಿದ್ರು. ಜೊತೆಗೆ ನೋಡ್ರಿ ಆಂಟಿ ಲಾಕ್ ಪಾರ್ಕಿಂಗ್ ಸಿಸ್ಟಮ್ ಅನ್ನು ಕಂಪಲ್ಸರಿ ಮಾಡಿದ್ರು, ಸೀಟ್ ಬೆಲ್ಟ್ ಅನ್ನ ಜಾಸ್ತಿ ಮಾಡೋದು, ಜೊತೆಗೆ ರಿಮೈಂಡರ್ ಅನ್ನ ಸೀಟ್ ಬೆಲ್ಟ್ ರಿಮೈಂಡರ್ ಅಂದ್ರೆ ನೋಡ್ರಿ ಸೀಟ್ ಬೆಲ್ಟ್ ಹಾಕ್ತಾ ಇದ್ರೆ ರಿಮೈಂಡರ್ ಹೊಡೆಯೋದಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಅನ್ನ ತರದು, ಈ ತರದ ಕೆಲವೊಂದಿಷ್ಟು ಮೆಜರ್ಸ್ ಏನ್ ತಂದ್ರಲ್ಲ ಅದೇ ಮೆಜರ್ಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಅದೇ ಮೆಜರ್ಸ್ ಆಧಾರದ ಮೇಲೆ ಏನ್ ಮಾಡಿದ್ರು ಅಂದ್ರೆ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದ್ದಾರೆ. ಹಾಗಾದ್ರೆ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಬೇಕಂದ್ರೆ ನೋಡ್ರಿ ಈ ಒಂದು ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮದಲ್ಲಿ ನೋಡ್ರಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡ್ರಿ ನಮ್ದೇ ಆದಂತ ಕ್ರಾಶ್ ಟೆಸ್ಟಿಂಗ್ ಅನ್ನ ನಾವಿಲ್ಲಿ
ಜಾಸ್ತಿ ಮಾಡಬೇಕು ಅಂದ್ರೆ ಕ್ರ್ಯಾಶ್ ಟೆಸ್ಟಿಂಗ್ ಕೆಪಬಿಲಿಟೀಸ್ ನ ನಾವು ಮಾಡಬೇಕು ಅದರ ಬಗ್ಗೆ ಇರುವಂತ ನಾಲೆಜ್ ಅನ್ನು ಕೂಡ ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೋಡಿ ಈ ಕಾರ್ಯಕ್ರಮವನ್ನ ತುಂಬಾ ಮೀನಿಂಗ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಜೊತೆಗೆ ನೋಡಿ ಸಾಫ್ಟ್ವೇರ್ ಸಿಸ್ಟಮ್ ಏನಿರುತ್ತೆ ಅದನ್ನ ವೈರ್ ಮಾಡಿ ಡಮ್ಮೀಸ್ ಅನ್ನು ಪ್ಲೇಸ್ ಮಾಡಿ ಇಲ್ಲಿ ಇಷ್ಟು ಆಕ್ಸಿಡೆಂಟ್ ಆದ್ರೆ ಈಗ ನೋಡಿ 50 ಕಿಲೋಮೀಟರ್ ಆದ್ರೆ 60 ಕಿಲೋಮೀಟರ್ ಆದ್ರೆ ಯಾವ ತರ ಅಂತ ಇಂಜುರೀಸ್ ಆಗುತ್ತೆ ಅಂತ ನಾವು ಅನಲೈಸ್ ಮಾಡಬೇಕು ಅದನ್ನ ನಾವು ಏನ್ ಮಾಡಬೇಕು ಅಂದ್ರೆ ರೆಕ್ಟಿಫೈ ಮಾಡ್ತಾ ಹೋಗಬೇಕಾಗುತ್ತೆ ಸೋ ನೋಡಿ ವರ್ಷ ಕಳೆದಂತೆ ಏನಪ್ಪಾ ಅಂದ್ರೆ ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ ನಮ್ದೇ ಆದಂತ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಏನಿದೆಲ್ಲ ಅದು ಜಾಗತಿಕ ಸ್ಟ್ಯಾಂಡರ್ಡ್ಸ್ ಗೆ ಹೊಂದಿಕೊಂಡಿರಬೇಕು ಜೊತೆಗೆ ಅದರ ಪ್ಯಾರಾಮೀಟರ್ಸ್ ಅನ್ನು ನಾವು ಕೂಡ ಎಕ್ಸ್ಪ್ಯಾಂಡ್ ಮಾಡಬೇಕು ಯಾವ ತರನಗಪ್ಪ ಅಂದ್ರೆ ಉದಾಹರಣೆ ನೋಡಿ ಯುಎಸ್ ಅಲ್ಲಿ ಏನಪ್ಪಾ ಅಂದ್ರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಏನಿದೆಲ್ಲ ಇದು ರೋಲ್ ಓವರ್ ಟೆಸ್ಟ್ ಅನ್ನು ಕೂಡ ಮಾಡುತ್ತೆ ಸೋ ರೋಲ್ ಓವರ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಆಕ್ಸಿಡೆಂಟ್ ಆದಾಗ ಗಾಡಿ ಏನು ಉರುಳಿಕೆ ಓಡುತ್ತೆ ಅಥವಾ ಈ ತರ ಉರುಳು ಸೇವೆಯನ್ನ ಮಾಡುತ್ತಲ್ಲ ಉರುಳುತ್ತಲ್ಲ ಆ ಉರುಳಿಕೆ ಆದಾಗ ಗಾಡಿ ಏನು ವಲ್ನರೇಬಲ್ ಇದೆಯಾ ಅಂದ್ರೆ ಅಲ್ಲಿ ಏನಾದ್ರೂ ಆಗುತ್ತಾ ಅನ್ನೋದನ್ನು ಕೂಡ ಅವರು ಟೆಸ್ಟ್ ಮಾಡ್ತಾರೆ ಅದೇ ತರ ನೋಡ್ರಿ ಜಪಾನಿನ ಸಿಸ್ಟಮ್ ಏನಿದೆ ಜಪಾನಿನ ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮ ಏನಿದೆ ಇಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಕೆಲವೊಂದು ಪ್ಯಾರಾಮೀಟರ್ ನ ಚೆಕ್ ಮಾಡ್ತಾರೆ ಸೊ ನೋಡ್ರಿ ಈಗ ನೋಡ್ರಿ ಒಂದ್ಸರಿ ಕೊಲಿಷನ್ಸ್ ಆದ್ಮೇಲೆ ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಇಲ್ಲಿ ಏನ್ ಬರುತ್ತಲ್ಲ ಎಲೆಕ್ಟ್ರಿಕಲ್ ಶಾಕ್ ಬರುತ್ತಲ್ಲ ಅದರಿಂದ ರಕ್ಷಣೆ ಕೊಡೋದಿರಬಹುದು ಜೊತೆಗೆ ನೋಡ್ರಿ ಈ ಒಂದು ನೆಕ್ ಇಂಜುರೀಸ್ ಅಂದ್ರೆ ಯಾರು ಹಿಂದ್ಗಡೆ ಕೂತಿರ್ತಾರಲ್ಲ ಅಂತವ್ರಿಗೆ ನೆಕ್ ಇಂಜುರೀಸ್ ಆಗ್ಬಾರ್ದು ಅದನ್ನ ಟೆಸ್ಟ್ ಮಾಡೋದು ಜೊತೆಗೆ ನೋಡ್ರಿ ಹಿಂದೆ ಕೂತತ ಪ್ಯಾಸೆಂಜರ್ ಏನಾದ್ರು ಸೀಟ್ ಬೆಲ್ಟ್ ಅನ್ನ ಹಾಕಿರ್ಲ ಅಂದ್ರೆ ಅದರ ರಿಮೈಂಡರ್ ಅನ್ನ ಕೊಡೋದು ಅವ್ರಿಗೆ ಸೀಟ್ ಬೆಲ್ಟ್ ಹಾಕ್ರಿ ಅಂತ ಹೇಳೋದು ಜೊತೆಗೆ ಏನಪ್ಪಾ ಅಂದ್ರೆ ಪ್ರೆಡೆಸ್ಟ್ರಿಯನ್ ಪ್ರೊಟೆಕ್ಷನ್ ಟೆಕ್ನಾಲಜೀಸ್ ಅಂದ್ರೆ ಮುಂದೆ ಯಾರಾದ್ರೂ ಬಂದ್ರೆ ಅಲ್ಲಿ ನಮಗೆ ಮುಂಚೆನೆ ವಾರ್ನ್ ಆಗಬೇಕು ಒಂದು 200-300 ಮೀಟರ್ ಒಳಗಡೆ ವಾರ್ನ್ ಆಗ್ತಾ ಇದ್ರೆ ನಾವು ಸ್ಪೀಡ್ ಅನ್ನ ಏನ್ ಕಮ್ಮಿ ಮಾಡಬಹುದಲ್ಲ ಆತರ ವಾರ್ನಿಂಗ್ ಸಿಸ್ಟಮ್ ಅನ್ನ ಇಲ್ಲಿ ಮಾಡೋದು ಅದರ ತರಗ ನೋಡ್ರಿ ಎಮರ್ಜೆನ್ಸಿ ಬಾರ್ಕಿಂಗ್ ಸಿಸ್ಟಮ್ ಅನ್ನು ಕೂಡ ನಾವಿಲ್ಲಿ ಅಳವಡಿಸೋದು ಅಂದ್ರೆ ಅದು ಆಟೋಮೆಟಿಕ್ ಆಗಿ ಆಗ್ಬೇಕು ಈಗ ನೋಡ್ರಿ ಯಾರು ಒಂದು 100 ಮೀಟರ್ 200 ಮೀಟರ್ 300 ಮೀಟರ್ ಅಲ್ಲಿ ಇದ್ರೆ ಅಂದ್ರೆ ಎಮರ್ಜೆನ್ಸಿ ಬಾರ್ಕಿಂಗ್ ಸಿಸ್ಟಮ್ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಅಲ್ಪ ಸ್ವಲ್ಪ ಆ ಸ್ಪೀಡ್ ಅನ್ನ ಕಮ್ಮಿ ಮಾಡಿ ಆ ಅಪಘಾತವನ್ನ ತಡೆ ಹಿಡಿಬಹುದು ಅಂತ ಅವರು ಹೇಳ್ತಾರೆ ಅದೇ ತರ ನೋಡ್ರಿ ಲೇನ್ ಡಿಪಾರ್ಚರ್ ಪ್ರಿವೆನ್ಷನ್ ಅಂದ್ರೆ ಈಗ ನಾವು ಒಂದು ಲೇನ್ ಅಲ್ಲಿ ಹೋಗ್ತಿರ್ತೀವಿ ಬದಲಾವಣೆ ಮಾಡಿದಾಗ ಅದನ್ನ ತಡೆ ಹಿಡಿಯುವಂತದ್ದು ಅಂದ್ರೆ ಬೇರೆ ಲೇನಿಗೆ ಶಿಫ್ಟ್ ಆಗದೆ ಇರುವಂಗೆ ನೋಡ್ಕೊಳ್ಳೋದು ಜೊತೆಗೆ ನೋಡ್ರಿ ರೇರ್ ವ್ಯೂ ಮಾನಿಟರಿಂಗ್ ಸಿಸ್ಟಮ್ ಇರಬಹುದು ಪೆಡಲ್ ಮಿಸ್ ಅಪ್ಲಿಕೇಶನ್ಸ್ ಇರಬಹುದು ಈ ತರದ ಇನ್ನೂ ಕೆಲವೊಂದಿಷ್ಟು ಸಿಸ್ಟಮ್ಸ್ ಗಳನ್ನ ತಂದು ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಕಾರ್ಯಕ್ರಮವನ್ನು ನಾವೇನಪ್ಪ ಅಂದ್ರೆ ಜಗತ್ತಿನ ಸ್ಟ್ಯಾಂಡರ್ಡ್ಸ್ ಗೆ ಅಳವಡಿಸ್ಕೋಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟರ್ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು